ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾವು ಇನ್ನು ಪ್ರತಿ ವಾರ ವಾರ ನಮ್ಮ ಹತ್ರ ತುಂಬ ಏನು ಈ ಪ್ರಜಾಕಾರಣ, ಪ್ರಜಾನೀತಿ, ಏನು ಪ್ರಜಾಕೀಯ ಅಂತ ಶುರು ಮಾಡಿ ಎಲ್ಲ ಪ್ರಜೆಗಳೇ ಅಂದರೆ ನಮ್ಮ ಪ್ರಕಾರ ಏನಂದರೆ ಸಮಸ್ಯೆ ಎಲ್ಲಿದೆಯೋ ಪರಿಹಾರ ಅಲ್ಲೇ ಹುಡುಕ್ಬೇಕು ಅಂತಾರೆ. ಎಲ್ಲ ದುಡ್ಡು ಎಲ್ಲಿ ಕಳ್ಕೊತೀವೋ ಅಲ್ಲೇ ಹುಡುಕ್ಬೇಕು ಅಂತಾರಲ್ಲ, ಆ ಥರ ನಾವು ಒಂದು ಕಡೆ ಕಳ್ಕೊಂಡು ಇನ್ನೊಂದು ಕಡೆ ಹುಡುಕೋದು, ಅಥವಾ ಥಿಯರಿ ಜಾಸ್ತಿ ಓದಿದ್ದಾರೆ ಇವರೆಲ್ಲ ಭಾಳ ಓದಿರೋರು ಇವ್ರು ನಮಗೆ ಸೊಲ್ಯೂಷನ್ ಕೊಡ್ತಾರೆ ಅನ್ಕೊಳ್ಳೋದು ಒಂಥರ ಹಾಸ್ಯಾಸ್ಪದ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಆ ಒಂದು ಕಾರಣಕ್ಕೋಸ್ಕರನೇ ಇವಾಗ ಈ ರಾಜಕಾರಣ ರಾಜನೀತಿ ಬೇಡ, ಪ್ರಜಾಕೀಯ ಪ್ರಜಾನೀತಿ ಬೇಕು ಅಂತ ನಾವು ಒಂದ್ಸತಿ ಎಲ್ಲರನ್ನೂ ಕರೆದು ಎಲ್ಲರಿಗೂ ಒಂದು ನಿಮ್ಮ ನಿಮ್ಮ ಏನೇನು ಪ್ರಾಬ್ಲಮ್ ಇದೆ, ಸೊಲ್ಯೂಷನ್ ಇದೆ ಕಳಿಸಿ ಅಂತ ಹೇಳಿದಾಗ ಹಲವಾರು ಬಂದಿದೆ. ಯಾಕಂದರೆ ಇದು ಪ್ರತಿ ವಾರ ಅಲ್ಲ, ಪ್ರತಿ ದಿನ ಒಂದು ಪ್ರೋಗ್ರಾಮ್ ಮಾಡೋ ಥರ ಇದೆ ಇದು. ಅದರಲ್ಲಿ ತುಂಬ ಮುಖ್ಯವಾದ್ದು ಅದು ನಿಮ್ಮ ಹತ್ರ ಬರೋಕ್ಕೆ ಮುಂಚೆ ನಾವುಗಳೆಲ್ಲ ಡಿಸ್ಕಸ್ ಮಾಡಿಕೊಂಡು ಇದು ಕರೆಕ್ಟಾ, ಅಕಸ್ಮಾತ್ ಇದರಲ್ಲೂ ತಪ್ಪು ಒಪ್ಪುಗಳಿರ್ಬೋದು ಅದನ್ನು ತಾವು ನೋಡಿ, ಅದರ ತಪ್ಪು ಒಪ್ಪಿಬಿಡಿದ್ರೆ ನೀವು ನಿಮ್ಮ ಸಜೆಷನ್ ಕೊಡಿ, ಎಲ್ಲ ಸೇರಿದ್ರೇ ಒಂದು ಸಮಸ್ಯೆಗೆ ಪರಿಹಾರ ಆಗುತ್ತೆ ಅನ್ನೋದು ಒಂದು ಕಾರಣಕ್ಕೋಸ್ಕರ ಈ ಥರ ಫೇಸ್ಬುಕ್ ಲೈವಲ್ಲಿ ನಾವು ಈ ಥರ ಪ್ರೋಗ್ರಾಮ್ ಮಾಡ್ತಿದ್ದೀವಿ ಪ್ರಜಾಕೀಯದ ವತಿಯಿಂದ. ಒಂದು ಹೇಳಬೇಕು ಅಂದರೆ ನಮ್ಮ ಒಂದು ಜೋಕ್ ಬರುತ್ತೆ ಅಲ್ಲೇ ನೋಡ್ತಾ ಇರ್ಬೋದು ನೀವು, ಏನಂದರೆ ಈ ದೇಶ ಒಂದೇ ಅಂತೆ. ಏನು ಕಾಲ್ಗೆ ಹಾಕೋ ಶೂಸ್ನ ಎ ಸಿ ಶೋರೂಮಲ್ಲಿ ಇಟ್ಕೊಂಡು ಅಲ್ಲೋಗಿ ಸ್ಟೈಲಾಗಿ ಹಾಕೊಂಡು ಓಡಾಡ್ತೀವಿ, ಹೊಟ್ಟೆ ತಿನ್ನೋ ಊಟನ ತರಕಾರಿನ ರೋಡಲ್ಲಿ ಈ ಡಸ್ಟ್ಗಳಲ್ಲಿ ಇಟ್ಕೊಂಡು ಅದನ್ನು ಚೌಕಾಸಿ ಬೇರೆ ಮಾಡ್ತೀವಿ ನಾವು. ನಮ್ಮ ಇದೇನಂದರೆ 20 ರೂಪಾಯಿ ಒಂದು ಟೊಮೆಟೊ ಒಂದು ಕೆ ಜಿ ಅಂದರೆ 20 ಯಾಕ್ರಿ 18 ರೂಪಾಯಿ ಕೊಡ್ರಿ ಅಂತ. ನಮ್ಗೆ ಇದು ಭಾಳ ಅದು ಮುಂಚೆಯಿಂದ ಬಂದಿರೋದು, ನಾವು ಭಾಳ ಬುದ್ಧಿವಂತರು ಅಂತ. ತರಕಾರಿ ಚೌಕಾಸಿ ಮಾಡ್ತೀವಿ, ಅದೇ ಮಲ್ಟಿನ್ಯಾಷನಲ್ ಕಂಪ್ನಿ ಪ್ರಾಡಕ್ಟ್ಗಳನ್ನ ಐ ಫಿಕ್ಸೆಡ್ ರೇಟ್ ಅಂತೀರಿ, ಅದನ್ನು ಐ ಕೇಳೋಂಗಿಲ್ಲ, ಅದನ್ನು ಕೇಳೋದ್ರಲ್ಲಿ ಅವಮಾನ ಆಗುತ್ತೆ ಅಂದ್ಬಿಟ್ಟು ಕೇಳಿದಷ್ಟು ದುಡ್ಡು ಕೊಟ್ಟು ತೊಗೊಂಬರ್ತೀವಿ. ಸೊ ಈ ಪರಿಸ್ಥಿತಿಯಿಂದ ಯಾವ ಲೆವೆಲ್ಗೆ ಹೋಗಿದೆ ನಮ್ಮ ದೇಶ ಅಂದರೆ, ಇವತ್ತು ರೈತರುಗಳು ತುಂಬ ಜನ ನೀವೇ ಎಲ್ಲ ಕೇಳ್ತಾ ಇದ್ದಾರೆ ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರೆ, ತುಂಬ ಕಷ್ಟದಲ್ಲಿದ್ದಾರೆ, ಪ್ರಕೃತಿ ನಾಶ ಆಗ್ತಿದೆ. ಎಷ್ಟೋ ಜನ ಹಳ್ಳಿಗಳಿಂದ ಯುವಕರುಗಳು ಹಳ್ಳಿಗಳೆಲ್ಲ ಬಿಟ್ಟು ಸಿಟಿಗೆ ಬಂದು ಇವಾಗ ನೀವು ನೋಡಿದ್ದೀರ ಸಿಟಿಲಿ ಕಾಲಾಗದಿರೋ ಥರ ಆಗೋಗ್ಬಿಟ್ಟಿದೆ. ನೀವು ಯಾರೋ ಒಬ್ಬ ಟ್ಯಾಕ್ಸಿ ಡ್ರೈವರ್ ಕೇಳ್ಬೋದು, ಒಬ್ಬ ಆಟೋ ಓಡಿಸೋರು ಕೇಳ್ಬೋದು, ಹೋಟ್ಲಲ್ಲಿ ಹೋಗಿ ಯಾರನ್ನ ಕೇಳ್ಬೋದು, ಅವ್ರೇನಂದ್ರೆ ನಮ್ಮದು ಮಂಡ್ಯ ಹತ್ರ ಒಂದು 4 ಎಕರೆ ಜಮೀನಿದೆ, ಇಲ್ಲ ಸರ್ ನೀರಿಲ್ಲ ಪ್ರಾಬ್ಲಮ್, ಅದಕ್ಕೆ ನಾವು ಇಲ್ಲಿ ಬಂದ್ಬಿಟ್ಟಿದ್ದೀವಿ ಅಂತಾರೆ. ಸೊ ಈ ಥರ ಆಗಿ ಆಗಿ ಏನಾಗಿದೆ, ಪ್ರಕೃತಿ ಒಂದು ಕಡೆ ನಾಶ ಆಗ್ತಿದೆ, ಕೆರೆಗಳು ನಾಶ ಆಗ್ತಿದೆ, ಸಿಟಿ ಕಾಲಾಗದಿರೋ ಥರ ಆಗ್ತಿದೆ, ಕೊನೆಗೆ ನಾವು ಸಾಫ್ಟ್ವೇರ್ ತಿನ್ಕೊಂಡು ಬದುಕುವಂಥ ಕಾಲ ಬರುತ್ತೆ. ಅದಾಗಲ್ಲ, ಯಾವತ್ತಿದ್ರೂ ನಮಗೆ ವಾಪಸ್ ನಾವು ಹೋಗಲೇಬೇಕು, ಪ್ರಕೃತಿ ಹೋಗಲೇಬೇಕು, ಕೆರೆಗಳು ಚೆನ್ನಾಗಿ ಆಗಲೇಬೇಕು, ಪ್ರಕೃತಿ ಸೌಂದರ್ಯ, ನಮಗೆ ಸಿಗುವಂಥ ಅಟ್ಮಾಸ್ಫಿಯರು, ಒಂದು ವೆದರ್ ಇರ್ಬೋದು. ಇವಾಗ ನೀವೇನು ಗೊತ್ತು, ನಿಮಗೆ ಎಲ್ಲದ್ರಲ್ಲಿ ಕಾಯಿಲೆಗಳು ಡಾಕ್ಟ್ರುಗಳಿಗೆ ಗೊತ್ತಾಗ್ತಿಲ್ಲ ಯಾವ ಕಾಯಿಲೆಗೆ ಯಾವ ಮದ್ದು ಕೊಡಬೇಕು ಅಂತ, ಅವ್ರಿಗೆ ಹೊಸ ಹೊಸ ಕಾಯಿಲೆಗಳು ಸೃಷ್ಟಿಯಾಗ್ತಿದೆ, ಯಾಕಂದ್ರೆ ಅಷ್ಟೊಂದು ಗಲೀಜು ಸೇರ್ಕೊತಾ ಇದೆ. ಸೊ ಇದೆಲ್ಲದಕ್ಕೂ ಏನು ಒಂದೇ ಒಂದು ಪರಿಹಾರ ಅಂದರೆ ನಮ್ಮ ರೈತ, ಏನು ಕೃಷಿ, ಈ ಕೃಷಿ ರೈತ ಚೆನ್ನಾಗಿದ್ದರೆ ಅಂದರೆ ಇವಾಗ ಸ್ಮಾರ್ಟ್ ಸಿಟಿ ಬೇಕು ಅಂತ ಮೋದಿಯವ್ರು ಏನು ಮಾಡ್ತೀಯಾರೋ, ಸ್ಮಾರ್ಟ್ ವಿಲೇಜ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಈ ದೇಶ, ಬ್ಯಾಲೆನ್ಸ್ ಆಗುತ್ತೆ. ಸಿಟಿ ಕಾಲಾಗದಿರೋ ಥರ ಆಗಿರೋದಕ್ಕೂ ವಿಲೇಜು ಓಲ್ಡ್ ಏಜ್ ಹೋಮ್ ಆಗ್ತಿದೆ ಅಂತ ಇದ್ದಾರೆ. ಸೊ ಇದೆರಡು ಬ್ಯಾಲೆನ್ಸ್ ಆಗಲೇಬೇಕು, ಇಲ್ಲಿರೋ ಜನ ಅಲ್ಲೋಗಿ ಕೆಲಸ ಮಾಡೋಂಥಾಗಬೇಕು, ಪ್ರಕೃತಿನ ಸವಿಬೇಕು, ಎಲ್ಲ ಬ್ಯಾಲೆನ್ಸ್ ಆಗಬೇಕು ಅಂದರೆ ಕೃಷಿಯಲ್ಲಿ ಒಂದು ದೊಡ್ಡ ಕ್ರಾಂತಿನೇ ಆಗಬೇಕು. ಕೃಷಿಯಲ್ಲಿ ತೊಡಗಿಸ್ಕೊಂಡಿರೋಂಥ ರೈತರು ಒಂದು ನ್ಯಾಯವಾದ ಬೆಲೆ ಸಿಗಬೇಕು, ಅವರ ಜೀವನ ಚೆನ್ನಾಗಿರಬೇಕು. ಅವಾಗ ಇಲ್ಲಿ ಯುವಕರು ಓದಿರೋರು ನನ್ನ ಪ್ರಕಾರ ಮುಂದೆ ಮುಂದೆ ಒಂದು ಕಾಲ ಬರುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಹೋಗ್ಬಿಟ್ಟು ನಾವು ಕೃಷಿ ಮಾಡ್ತೀವಿ ಅಂತ ಹೋಗುವಂಥ ಕಾಲ ಖಂಡಿತ ಬರುತ್ತೆ. ಈ ಥರದ್ದು ಹಲವಾರು ಚರ್ಚೆಗಳು ಮಾಡಿದಾಗ ಇಲ್ಲಿ ನಾನು ಇದ್ರ ಬಗ್ಗೆ ಮಾತಾಡೋಕ್ಕಿಂತ ತುಂಬ ತಿಳಿದಂಥವ್ರು ಇಲ್ಲಿ ಬಂದಿದ್ದಾರೆ. ಇವರೆಲ್ಲ ರೈತರು, ಬೆಳೆ ಬೆಳೀತಿರೋರು, ಕೆರೆ ಮಾಡಿರೋರು, ಪ್ರತಿಯೊಬ್ಬರು ಇಲ್ಲಿ ಎಲ್ಲರೂ ಇದ್ದಾರೆ, ರೈತ ಸಂಘದ ಮುಖಂಡರು ಇದ್ದಾರೆ ಇಲ್ಲಿ ನನ್ನ ಜೊತೆ. ಇದು ಇದ್ರ ಬಗ್ಗೆ ಮೇಯ್ನಾಗಿ ಹೇಳಬೇಕಂದ್ರೆ ಒಂದು ಕೋಆಪ್ರೇಟಿವ್ ಸ್ಟ್ರಕ್ಚರಲ್ಲಿ ಒಂದು ಈ ಫಾರ್ಮಿಂಗ್ ಏನಂದರೆ ಕೃಷಿನ ಮಾಡೋಕ್ಕೆ ಸಾಧ್ಯನಾ, ಹೆಂಗೆ KMF ಅನ್ನೋದೊಂದಿದೆ, ಹೇಗೆ ಒಬ್ಬ ರೈತ ಹಾಲಿನ ಉತ್ಪಾದನೆ ಮಾಡೋರು ಒಂದು ಗ್ಯಾರಂಟಿ ದುಡ್ಡು ಸಿಗುತ್ತೆ, ಅದಕ್ಕೊಂದು KMF ಅಂತ ಒಂದು ಕೋಆಪ್ರೇಟಿವ್ ಸ್ಟ್ರಕ್ಚರ್ ಅಂದರೆ ಸಹಕಾರಿ ಸಂಘದ ಒಂದು ಸ್ಟ್ರಕ್ಚರ್ ಇದೆ, ಎಲ್ರಿಗೂ ಒಂದು ಬೆಲೆ, ಎಷ್ಟೋ ಜನ ಹಾಲು ಮಾಡಿಕೊಂಡು ಹಳ್ಳಿಗಳಲ್ಲಿ ಬದುಕ್ತಾ ಇದ್ದಾರೆ, ಇವತ್ತಿಗೂ ಕೂಡ ಒಂದು ಬೆಲೆ ಚೆನ್ನಾಗಿರೋದು ಸಿಗ್ತಾ ಇದೆ. ಸೊ ಆ ಥರದ್ದೊಂದು ಆಗಬೇಕು ಅಂತ ನಮ್ಮ ಕೃಷ್ಣ ಅಂತವರು ಅವರು ಈ ಒಂದು ಐಡಿಯಾ ಇಟ್ಕೊಂಡು ಸರ್ ಒಂದು ಕೋಆಪ್ರೇಟಿವ್ ಸ್ಟ್ರಕ್ಚರ್ ಮಾಡ್ಬೋದು ಅಂತ ಒಂದು ಐಡಿಯಾ ಬರೆದು ಕಳಿಸಿದ್ರು. ನಾವು ಅವ್ರಿಗೆ ಕರೆದು ಮಾತಾಡಿದಾಗ ಚೆನ್ನಾಗಿದೆಯಲ್ಲ ಇದು ಅನ್ನಿಸ್ತು. ಅವಾಗ ನಾನು ಇಲ್ಲಿ ನಮ್ಮ ಸ್ನೇಹಿತರಲ್ಲಿ ಪ್ರೇಮತಿಯಾರೆ, ನಾನು ಇವ್ರ ಜೊತೆ ಬ್ರ್ಯಾಂಡ್ ಅಂಬಾಸಿಡರ್ ವರ್ಕ್ ಮಾಡಿದ್ದೀನಿ ನಂದಿನಿಗೋಸ್ಕರ, ಇವಾಗ ಎಕ್ಸ್ MD ಇವರು, ಇವರು KMF ಒಂದು ಸಹಕಾರಿ ಸಂಘದಲ್ಲಿ ಒಂದು ಏನು KMF ಅಂತ ಗೊತ್ತಿರಬೇಕು ಅಂದರೆ ನಮ್ಮ ನಂದಿನಿ ಮಿಲ್ಕ್ ಅದರಲ್ಲಿ MD ಆಗಿದ್ದಂಥವ್ರು. ಸೊ ಇವ್ರನ್ನ ಅವ್ರನ್ನೆಲ್ಲ ಕೂರಿಸಿ ಮಾತಾಡಿ ಅದ್ರ ಜೊತೆಯಲ್ಲಿ ನಮ್ಮ ಚಂದ್ರೇಗೌಡರು ಅವರು ಅಷ್ಟೇ ಕೃಷಿ ವಿಭಾಗದಲ್ಲಿ ತುಂಬ ಒಂದು ನಾಯಕರಾಗೆಲ್ಲ ಓಡಾಡಿರುವಂಥವ್ರು. ಆಮೇಲೆ ಪ್ರಸನ್ನ ಅವರು, ನಮ್ಮ ಕುಮಾರಸ್ವಾಮಿ ಅವರು, ಅವ್ರೇನಂದರೆ ಶೂನ್ಯ ಬಂಡವಾಳ ಅಂತ ಅಂದರೆ ಅದರಲ್ಲಿ ದುಡ್ಡೇ ಹಾಕ್ದೇನೆ, ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡ್ದೇನೆ
ಒಳ್ಳೆ ಏನ ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ ಕೆಮಿಕಲ್ಸ್ ಫರ್ಟಿಲೈಸರ್ಸ್ ಹೊಡೆದು ಹೊಡೆದು ಭೂಮಿಯ ಫಲವತ್ತತೆ ನಾಶವಾಗಿ ಹೋಗ್ಬಿಟ್ಟಿದೆ. ಅದನ್ನು ತಿಂತಾ ಇರೋರಿಗೆ ಇವಾಗ ನೀವೇ ನೋಡಿದ್ದೀರಾ, 12 ವರ್ಷಕ್ಕೆಲ್ಲ ಮೀಸೆ ಬಂದ್ಬಿಡುತ್ತೆ ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮೆಚೂರ್ಡ್ ಆಗ್ಬಿಡ್ತಾ ಇದ್ದಾರೆ. ತುಂಬಾ ಏನು ಪ್ರಕೃತಿ ಏನೋ ಒಂಥರ ಏನೋ ವೈಪರೀತ್ಯ ಅಂತಾರಲ್ಲ, ವಿಕೋಪಕ್ಕೆ ಹೋಗ್ತಾ ಇದೆ ನೋಡಿ. ಅವ್ರು ಬೆಳೆದಂತ ತರಕಾರಿಗಳೇ ಇಲ್ಲಿದೆ ನೋಡಿ. ಒಂದ್ ಏನಂದ್ರೆ ಇದರಲ್ಲಿ ಒಂದೇ ಒಂದು ರಾಸಾಯನಿಕ ಒಂದು ಇದನ್ನ ಹಾಕಿಲ್ಲ, ಒಂದು ಔಷಧಿ ಸಿಂಪಡಿಸಿಲ್ಲ, ಏನು ಹಾಕಿಲ್ಲ. ಶೂನ್ಯ ಬಂಡವಾಳದಲ್ಲಿ ಎಷ್ಟು ಅದ್ಭುತವಾಗಿ ಬೆಳೆದಿದ್ದಾರೆ ಅಂದ್ರೆ, ಇದು ನಿಜವಾಗಿ ನಾವು ತಿನ್ಬೇಕಂತ ಇದು ಏನೋ ಆಹಾರ ತರಕಾರಿ ಅಂದ್ರೆ. ಇಲ್ಲಿ ನಾವು ಕೂತಿದ್ವಿ, ನಿಮ್ಗೆ ನಮ್ಗೆ ಸ್ಮೆಲ್ ಹೆಂಗೆ ಅಂತ ನಿಮ್ಗೆ ತೋರ್ಸಕ್ ಆಗಲ್ಲ, ಯಾಕ್ರೆ ಇದು ವಿಡಿಯೋ ಆದ್ರಿಂದ ಕಮ್ ಅಂತ ಸ್ಮೆಲ್ ಹೊಡಿತಿದ್ದೆ ಎಲ್ಲರಿಗೂ ಬಂದಿಲ್ಲಿ ಹಿಡ್ತಿದ್ದಂಗೆ. ಇದು ಎಷ್ಟೋ ದಿನಗಳಾಗಿತ್ತು ಇತರದ್ ನೋಡಿ. ನಾನು ನನ್ನ ಒಂದು ಜಮೀನಲ್ಲೂ ಇದನ್ನೇ ಮಾಡ್ತಾ ಇದ್ದೀನಿ. ನಾನು ಒಂದು 2 ವರ್ಷದಿಂದ ಅದಕ್ಕೆ ಏನು ಈ ಫರ್ಟಿಲೈಸರ್ಸ್ ಹಾಕ್ಬೇಡಿ, ಪೆಸ್ಟಿಸೈಡ್ಸ್ ಔಷಧಿ ಎಲ್ಲ ಹೊಡಿಬೇಡಿ ಅಂತ ನಿಲ್ಲಿಸಿ ಫಸ್ಟ್ ಒಂದ್ 2 ತಿಂಗಳು ಸ್ವಲ್ಪ ಕಷ್ಟ ಆಯ್ತು ಎಲ್ರಿಗೂ. ಬಟ್ ಇವತ್ತಿಗೆ ನಾವು ಏನು ಮಾಡದೆ ಅದ್ಭುತವಾಗಿ ಅಲ್ಲಿ ಬೆಳೆ ಬೆಳೀತಾ ಇದ್ದೀವಿ. ಸೊ ಈಗ ಇವ್ರುಗಳ ಮಾತಲ್ಲೇ ಕೇಳಿ ಫಸ್ಟ್, ಇದು ಏನಂದ್ರೆ ಈ ಅಗ್ರಿಕಲ್ಚರ್ ಇದರಲ್ಲಿ ತುಂಬಾ ಪ್ರಾಬ್ಲಮ್ಗಳಿದೆ, ಯಾಕಂದ್ರೆ ಬೆಳೆಯೋ ಬೆಲೆ ಬೆಳೆಗೆ ಒಳ್ಳೆ ಬೆಲೆ ಸಿಕ್ತಿಲ್ಲ ಅಂತ. ಯಾಕೊಂದು ಕೋಆಪರೇಟಿವ್ ಸ್ಟ್ರಕ್ಚರ್ ತರ ಮಾಡ್ಕೊಂಡು ಎಲ್ಲ ರೈತರು ಒಗ್ಗಟ್ಟಾಗಿ ಬೆಳೆಯೋ ಬೆಳೆ ಕೊನೆಗೆ ಗ್ರಾಹಕನಿಗೆ ಹೋಗಿ ತಲುಪೋವರೆಗೂ ಕೂಡ, ಒಂದು ಇವಾಗ ಇಲ್ಲಿ ಒಂದು 20 ರೂಪಾಯಿಗೆ ಒಂದು ಒಂದು ಯಾವುದೋ ಒಂದು ಕೆಜಿ ಒಂದು ಐಟಮ್ ಅಂದ್ರೆ ಅದಿಲ್ಲಿ 40 ರೂಪಾಯಿಗೆ ಹೋಗುತ್ತೆ ಅಂದ್ರೆ, ಮಧ್ಯದಲ್ಲಿ ಎಲ್ಲ ಏನೋ ಟ್ರಾನ್ಸ್ಪೋರ್ಟೇಶನ್ ಇರ್ಬೋದು, ಮಧ್ಯವರ್ತಿಗಳದ್ದು ಏನೇನೋ ಇದಿರ್ಬೋದು, ಎಲ್ಲವೂ ಬಿಟ್ಟು ಇವನಿಗೆ ಒಂದು ಒಳ್ಳೆ ಬೆಲೆ ಸಿಗೋದಕ್ಕೆ ಬಂದು ಎಲ್ಲರೂ ಸೇರ್ಕೊಂಡು ಸ್ಟ್ರಕ್ಚರ್ ಮಾಡ್ಬೋದ ಅಂತ ಡಿಸ್ಕಷನ್ ಮಾಡಿದಾಗ ಪ್ರೇಮ್ ಅವರು, ಕೃಷ್ಣ ಅವರು, ಚಂದ್ರೇಗೌಡ ಎಲ್ಲೂ ಮಾತಾಡ್ತಾರೆ. ಫಸ್ಟ್ ನಿಮ್ಮಿಂದ ಶುರುವಾಗಿ ಅದು ಏನು, ಯಾವ ಥರ ನಿಮ್ಮ ಐಡಿಯಾ ಅಂತ ಚಿಕ್ಕದಾಗಿ ಹೇಳಿ. ಕೋಆಪರೇಟಿವ್ ಸಿಸ್ಟಮ್ ನಾನು ನಿಮಗೆ ನೇರವಾಗಿ ಈ ಕಾನ್ಸೆಪ್ಟ್ ಸುಲಭದಲ್ಲಿ ಅರ್ಥ ಆಗೋದಕ್ಕೆ ಅದ್ರ ಕೇಮಕ್ ಉದಾಹರಣೆ ತಗೊಳ್ತೇನೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಯಶಸ್ವಿಯಾಗಿ ಕೇಮಕ್ ನಡೀತಾ ಇದೆ. ಹಾಗಾಗಿ ಕೆಎಂಎಫ್ ಹೇಗೆ ನಡೆಯುತ್ತೆ ಅಂತಂದ್ರೆ, ಗ್ರೀಟ್ ಟೈರ್ ಸ್ಟ್ರಕ್ಚರ್ ಆಫ್ ಕೋಆಪರೇಟಿವ್ ಸಿಸ್ಟಮ್ ಅಂತ. ಏನಂತಂದ್ರೆ ಗ್ರಾಮ ಮಟ್ಟದಲ್ಲಿ ಒಂದು ಪ್ರಾಥಮಿಕವಾದಂತ ಹಾಲು ಉತ್ಪಾದಕರ ಸಂಘ ಇರುತ್ತೆ, ಜಿಲ್ಲಾ ಮಟ್ಟದಲ್ಲಿ ಒಂದು ಒಕ್ಕೂಟ ಇರುತ್ತೆ, ರಾಜ್ಯ ಮಟ್ಟದಲ್ಲಿ ಒಂದು ಮಹಾಮಂಡಲ ಇರುತ್ತೆ. ಈ ತರದಲ್ಲಿ ಮಾಡ್ಕೊಂಡು ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಒಂದು ಮಿನಿಮಮ್ ಪರ್ಚೇಸಿಂಗ್ ಪ್ರೈಸ್ ಅಂತ ಹಾಲಿಗೆ ಅವರು ಮೊದಲನೇ ಫಿಕ್ಸ್ ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಕ್ಕೆ 25 ರೂಪಾಯಿನ ಪ್ರೈಸ್ ಅನ್ನು ಫಿಕ್ಸ್ ಮಾಡಿ ಖರೀದಿ ಏನು ಕೆಎಂಎಫ್ ಕಡೆಯಿಂದ ಮಾಡ್ತಾ ಇದ್ದಾರೆ. 5 ರೂಪಾಯಿ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ. ಅಂದ್ರೆ ಹಾಲಿಗೆ 1 ಲೀಟರ್ ಹಾಲಿಗೆ ನಾನು ಇವತ್ತು ಉತ್ಪಾದನೆ ಮಾಡಿ ಡೈರಿಗೆ ತಂದು ಹಾಕ್ತೀನಿ ಅಂತಂದ್ರೆ ನನಗೆ 30 ರೂಪಾಯಿ ಸಿಗುತ್ತೆ ಅನ್ನೋದು ನನಗೆ ಅಧಿಕೃತವಾಗಿ ಗೊತ್ತಿದೆ, ಗ್ಯಾರಂಟಿಯಾಗಿ ಗೊತ್ತಿರುತ್ತೆ. ಅದೇ ನಾನು ಇವತ್ತು ನಾನು ಸಿರ್ಸೆಭಾಗದಿಂದ ಬಂದವನು. ನಾವು ಸಿರ್ಸೆಭಾಗದಲ್ಲಿ ನಮ್ಮ ರೈತರು ಮುಖ್ಯವಾಗಿ ಅಡಕೆ ಬೆಳಿತೀವಿ, ಬಾಳೆ ಬೆಳಿತೀವಿ, ಕಾಳುಮೆಣಸು ಬೆಳಿತೀವಿ, ಮತ್ತು ಏಲಕ್ಕಿ ಬೆಳಿತೀವಿ. ಆದ್ರೆ ನಮ್ಮ APMCಗಳಲ್ಲಿ ನಾವೇನು ಮಾರಾಟ ಮಾಡ್ತಿದೀವಿ, ಇದು ಅಡಿಕೆ, ಏಲಕ್ಕಿ ಮತ್ತೆ ಕಾಳುಮೆಣಸು, ಇದು ಮಾತ್ರ ನಮ್ಗೆ APMCಗಳಲ್ಲಿ ಮಾರಾಟ ಮಾಡೋಕ್ಕೆ ಅವಕಾಶ ಇದೆ. ಆದ್ರೆ ನಾನು ಇವತ್ತು ನಮ್ಮನೆ ಅಡಿಕೆಯನ್ನು ತಗೊಂಡೋದ್ರೆ ಎಷ್ಟಕ್ಕೆ ಮಾರಾಟ ಮಾಡಬಹುದು ಅಂತ ನನಗೆ ಮೊದಲೇ ಗೊತ್ತಿರೋದಿಲ್ಲ. ಯಾವತ್ತಿನ ಪೇಪರ್ ನೋಡ್ಬೇಕು, ಇಂಡಿಯನ್ ಮಾರ್ಕೆಟ್ ರೇಟ್ ಎಷ್ಟಾಗಿತ್ತು, 25,000 ಅಂತ ಬರ್ಕೊಂಡು ಇರುತ್ತೆ. ನಾನು ತಗೊಳೋ ಮಾರ್ಕೆಟಿಗೆ ಹಾಕಿದ್ರೆ ಅವತ್ತು ಮಾರ್ಕೆಟಲ್ಲಿ 25,000 ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಅವತ್ತು 20,000ಕ್ಕೆ ಅದು ಮಾರಾಟ ಆದ್ರೂ ಆಶ್ಚರ್ಯ ಇಲ್ಲ. ಹಾಗಾಗಿ ನಮ್ಗೆ ಏನಿದೆ ಅಂತಂದ್ರೆ, ನಾವು ಬೆಳೆದಂತ ಬೆಳೆಗೆ ನಾವು ಯಾವ ಲೆಕ್ಕದಲ್ಲೂ ನಮಗೆ ಅದ್ರ ಮೇಲೆ ಕಂಟ್ರೋಲ್ ಇಲ್ಲ. ಯಾಕಂತಂದ್ರೆ ಇದು ಪೂರ್ತಿ ಒಂದು ಸಿಸ್ಟಮ್ ಹೇಗಿದೆ ಅಂತಂದ್ರೆ, ಈ ಸಿಸ್ಟಮ್ ಇಂದ ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಎಲ್ಲ ಒಂದ್ ಕಡೆ ಈ ಸಿಸ್ಟಮ್ ಇಂದ ರೈತರಿಗೆ ಏನಾಗಲಿ ಯಾರಿಗಾಗ್ಲಿ ನ್ಯಾಯ ಸಿಗ್ತಾ ಇಲ್ಲ, ಗ್ರಾಹಕರಿಗಾಗಿ. ಆದ್ರೆ ಎಲ್ಲರಿಗೂ ನ್ಯಾಯ ಸಿಗ್ತದೆ. ನೀವ್ ಹೇಳ್ತಿರೋ ಪ್ರಕಾರ ಇವಾಗ ನೀವ್ ಬೆಳೆ ಬೆಳಿತೀರಾ, ಬಟ್ ಅಲ್ಲಿ ತೊಗೊಂಡೋಗ್ ಆಗ್ಲೇಬೇಕಾಗಿದೆ, ಸ್ಟೋರೇಜ್ ಮಾಡೋದಕ್ಕೆ ಒಂದು ಫೆಸಿಲಿಟಿ ಇಲ್ಲ. ನಮ್ಮ ಹತ್ರ ಅಷ್ಟು ಮಟ್ಟದ ಸ್ಟೋರೇಜ್ ಕೆಪಾಸಿಟಿ ಇಲ್ಲ, ಫೈನಾನ್ಶಿಯಲ್ ಕೆಪಾಸಿಟಿ ಇಲ್ಲ. ಬಟ್ ಅದೇ ನಿಮ್ಮ ಕೆಎಂಎಫ್ ಅಲ್ಲಿ ಕೋಆಪರೇಟಿವ್ ಸಿಸ್ಟಮ್ ಅಲ್ಲಿ ಕಂಪ್ಲೀಟ್ ಸ್ಟೋರೇಜ್ ಹೆಂಗಂದ್ರೆ, ಮೊದಲನೇದಾಗಿ ಮಿಲ್ಕ್ ಬಹಳ ಬೇಗ ಕೆಟ್ಟೋಗುವಂತ ಐಟಮ್ ಅದು, ಅಂತದ್ದೇ ನೀವು ಸ್ಟೋರೇಜ್ ಮಾಡಿ, ಕೋಲ್ಡ್ ಸ್ಟೋರೇಜ್ ಮಾಡಿ, ಏನೋ ಈ ಮಾರವನಿಗೆ ಕರೆಕ್ಟ್ ಆಗಿ ಬೆಲೆ ಕೊಟ್ಟು ಅದನ್ನ ಕರೆಕ್ಟ್ ಆಗಿ ಗ್ರಾಹಕ ತಲುಪಿಸಿ ಆಮೇಲೆ ಅದ್ರಲ್ಲಿ ಎಕ್ಸ್ಟ್ರಾ ಉಳಿದಿರುವಂತದ್ದನ್ನು ಮತ್ತೆ ಬೇರೆ ಬೇರೆ ಏನೋ ಮಾಡ್ತೀರಾ ನೀವು? ಅಂದ್ರೆ ಪ್ರಾಡಕ್ಟ್ಸ್, ಬೈ ಪ್ರಾಡಕ್ಟ್ಸ್ ಅಂತ ಅದನ್ನು ಮಾಡ್ತೀವಿ. ಮೊದಲಿಗೆ ನಿಮಗೆ ನಾನು ಅಭಿನಂದನೆ ಹೇಳಬೇಕು, ಯಾಕಂದ್ರೆ 2006-10 ವರ್ಷ ಮೊದಲೇ ನೀವು ಈ ರೈತರ ಸಮಸ್ಯೆ ಬಗ್ಗೆ, ಈ ಹಾಲಿನ ಒಂದು ಇದರಲ್ಲಿ ನಮ್ಮ ಹೆಂಗೆ ನಮ್ಮ ಸಿಸ್ಟಮ್ ಬಗ್ಗೆ ಎಲ್ಲ ನೀವು ತಿಳ್ಕೊತಾ ಇದ್ರಿ. ಆಗ್ಲೇ ನೀವು ನಮ್ಮ ರೈತರ ಉತ್ಪನ್ನಕ್ಕೆ ನೆರವಾಗಬೇಕು ಅಂತೇಳಿ ನಮ್ಮ ನಂದಿನಿಗೆ ಉಚಿತವಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ ನಮಗೆ ನೆರವಾಗಿದ್ದೀರಾ. ರೈತ ಪರವಾಗಿ ನಿಮಗೆ ಮತ್ತೊಮ್ಮೆ ಎಲ್ಲ ತಿಳಿಸ್ಬೇಕು, ಯಾಕಂದ್ರೆ ರಾಜ್ಕುಮಾರ್ ಅವರದ್ದು ನೀವೇ ಫಸ್ಟು ಅದನ್ನು ಮಾಡಿ, ಅಂದ್ರೆ ರೈತರಿಗೆ ಬೆಂಬಲವಾಗಿ ನಿಂತ್ರಿ. ಆ ನಂತರ ಕೂಡ ನಮ್ಮ ನಿಮ್ಮ ಸ್ನೇಹದಲ್ಲಿ ನೀವು ಎಲ್ಲ ಶೂಟಿಂಗ್ ಎಲ್ಲ ಬಂದಾಗ ನಮ್ಮ ಹಳ್ಳಿಗೆ ಹೆಂಗೆ ಹೆಂಗೆ ವ್ಯವಸ್ಥೆ ಬಗ್ಗೆ, ಇದು ಮಾರ್ಕೆಟಿಂಗ್ ಹೆಂಗಾಗುತ್ತೆ ಅಂತ ನೀವು ತಿಳ್ಕೊಂಡು, ನಮ್ಮ ಡೈರಿಗೂ ಕೂಡ ಬಂದಿದ್ದೀರಿ, ಮೈಸೂರು ಡೈರಿಗೆ ನೀವು ಬಂದು. ಅಂದ್ರೆ ಆಸಕ್ತಿ ಇವಾಗ ನೀವು ರಾಜಕಾರಣಕ್ಕೆ ಅಥವಾ ಪ್ರಜಾಕಾರಣಕ್ಕೆ ಬರ್ತಾ ಇದ್ದೀರಿ ಅಂತ ಇದು ಬಂದಿದ್ದಲ್ಲ ಅಂತ ನಾನು ಈ ಮಾತು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಆಗಿಂದ 2005 ನಮಗೆ ನಮ್ಮ ನಿಮ್ಮ ಒಡನಾಟ ಶುರುವಾದಾಗ
ರೈತರದು ಹೇಗೆ ಇದೆಲ್ಲ ಕಷ್ಟ ಇದೆ, ಹಾಲಿನ ಹೆಂಗ್ ನಿರ್ವಹಣೆ ಮಾಡ್ತಾರೆ ಆಶ್ಚರ್ಯ. ಮೈಸೂರು ಡೈರಿಗೂ ಕೂಡ ಬಂದಿದೆ ನೀವು, ಇದು 2 ದಿನ ಇಟ್ಟರೆ 1 ದಿನ ಇಟ್ಟರೆ ಹಾಲು ಕೆಟ್ಟೋಗುತ್ತೆ. ಕೋಆಪರೇಟಿವ್ ಸ್ಟೈಲಲ್ಲಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಫ್ಲೈಓವರ್ಸ್ ಇರ್ಬೋದು ಅಥವಾ ನೀರಾವರಿ ಇರ್ಬೋದು ಎಲ್ಲ ಸರಿ, ಆದ್ರೆ ರೈತನಿಗೆ ನಿಜವಾಗ್ಲೂ ರೈತ ನಿಜವಾಗ್ಲೂ ಕಷ್ಟದಲ್ಲಿ ಈ ತನ ಹೇಳಿದ್ರೆ ರೈತನಿಗೆ ಮಾತ್ರ ಅನ್ಯಾಯ ಆಗ್ತದ್ರೆ ಕಷ್ಟದಲ್ಲಿದ್ದಾನೆ. ಅವ್ರ ಕಡೆ ನಾವು ಜಾಸ್ತಿ ಗಮನ ಕೊಡ್ಬೇಕು, ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಅದನ್ನೇ ನಾವು ತಿನ್ನಲ್ಲ ಆ ಕಡೆ ಮಾಡ್ಬೇಕು. ಬೆಳೆ ಬೆಳಿತೀನಿ, ನನಗೆ ಗೊತ್ತಿಲ್ಲ ಎಷ್ಟು ಗ್ರೇಟ್ ಆಗುತ್ತೋ, ನಾನು ಎಷ್ಟೋ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ, ಒಂದು 50,000 ರೂಪಾಯಿ ನಾನು ಏನೋ ಬೆಳೆದಿಲ್ಲ. ಅದ್ರ ಬಗ್ಗೆ ಹೇಳ್ತೀನಿ ಏನಂದ್ರೆ, ಹಾಲು ಅನ್ನೋದು ಬಹಳ ಕಷ್ಟವಾದ ಪದಾರ್ಥ. ಲೈಫ್ ಇರೋದೇ ಅದು 4 hours ಅಂದ್ರೆ ರಾ ಮಿಲ್ಕ್ ಹಸು ಕರೆದಾದ್ಮೇಲೆ ಅದು ಬಹಳ ಪ್ಯೂರ್ ಇರುತ್ತೆ, ಆಮೇಲೆ 3-4 hours ಲವಣ ಹುಳಿ ಆಗ್ತಾ ಹೋಗ್ತಾ ಇರುತ್ತೆ. ಅಂಥದ್ದನ್ನೇ ಈ KMF ಅಥವಾ ಏನ್ ನಮ್ಮ ಇಂಡಿಯಾದಲ್ಲಿ ಅಥವಾ ಇದರಲ್ಲಿ ವಿದೇಶಕ್ಕೂ ನಮ್ಗೆ ಏನು ವ್ಯತ್ಯಾಸ ಇದೆ ಅಂದ್ರೆ, ವಿದೇಶದಲ್ಲಿ ಎಲ್ಲರೂ ಫಾರ್ಮ್ ದೊಡ್ಡ ದೊಡ್ಡ ಫಾರ್ಮ್ ಇದೆ, 500,000 ಹಸು ಇರ್ತಾರೆ, ಆಮೇಲೆ ಚಿಕ್ಕವರು ದೊಡ್ಡವರು ಹಾಲು ಕರೆದ ತಕ್ಷಣ ಚಿಲ್ ಆಗುತ್ತೆ, ಪ್ರೊಸೆಸಿಂಗ್ ಸಿಸ್ಟಮ್ ಅವರೇ ಮಾಡ್ಕೋತಾರೆ ಅಲ್ಲಿ, ಆಮೇಲೆ ಅವ್ರು ಕೋಪರೇಟಿವ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಅಥವಾ ನಮ್ಮ ಕರ್ನಾಟಕ ಇಂಡಿಯಾದಲ್ಲಿ ಏನು ವಿಶೇಷ ಇದೆ ಅಂದ್ರೆ ಕಷ್ಟ, ಯಾಕಂದ್ರೆ ಎಲ್ಲ ರೈತರ ಮನೇಲಿ ಅವ್ರಿಗೆ ಅಗ್ರಿಕಲ್ಚರ್ ಮೇಲೆ ನಂಬ್ಕೊಳಕ್ಕಾಗಲ್ಲ, ಮನೆ ಇದ್ರ ಮೇಲೆ ಆಮೇಲೆ ಸಾಲ ಕಷ್ಟ ಇದೆಲ್ಲ, ಅದೇ ಬೆಲೆ ಸಿಗಲ್ಲ. ಒಂದೊಂದು ಮನೆ ಒಂದೆರಡು ಹಸು ಸಾಕ್ತಾನೆ ಬಡವರು, ಅಂತ ಬಡವರು ಕೂಡ ಒಂದು ವ್ಯವಸ್ಥೆ ಆಗಿದೆ. ಈಗ 80 ಹೋಗಿ ಹೌದೌದು 74 KDDC ಆಯಿತು ಕಾರ್ಪೊರೇಷನ್, ಆಮೇಲೆ 83 ಸಹಕಾರ ತತ್ವಕ್ಕೆ ಬಂತು. ಅಲ್ಲಿ ಏನಂದ್ರೆ ಮೂಲಭೂತವಾಗಿ ಇವ್ರು ಅಷ್ಟೇ ಹೇಳುದು 3-tier ಸಿಸ್ಟಮ್ ಅಂತ, ಅವನೇ ಯಾರು ಉತ್ಪಾದನೆ ಮಾಡ್ತಾನೆ ಅವನೇ ಮಾಲೀಕ. ಅಂದ್ರೆ ನಮ್ಮ KMF ಅಧ್ಯಕ್ಷ ಒಬ್ಬ ರೈತ ಆಗಿರ್ಬೇಕು, ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ರೈತ ಆಗಿರ್ಬೇಕು, ಯಾಕೆಂದ್ರೆ ಅವನಿಗೆ ಉತ್ಪಾದನೆ ಕಷ್ಟ ಕೊಟ್ಟಿರುತ್ತೆ, ಅದ್ರ ಬಗ್ಗೆ ಡಿಸಿಷನ್ ತಗೊಳಕ್ಕೆ ಕೂಡ ಅವನಿಗೆ ಆಗುತ್ತೆ. ಸೊ ನೀವು ಹೇಳಿದಾಗೆ ಇಲ್ಲಿ ಏನಾಗಿದೆ ಅಂದ್ರೆ, ಹಾಲಂತ ಕೃಷ್ಣ ಪದಾರ್ಥನ ವರ್ಷದ 365 ದಿವಸ ಅಂದ್ರೆ ಒಂದ್ ದಿವಸ ರಜಾ ಇಲ್ಲ ಯಾರು ರೈತನಿಗೆ, ಅವ್ರಿಗೆ ಹೋಗಿ ರೈತ ಮಹಿಳೆ ದಿನ ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕು ಹಾಲು ಕುಡಿಬೇಕು ಸಂಘ ಕೊಡ್ಬೇಕು, ಆಮೇಲೆ ಮತ್ತೆ ಮಧ್ಯಾಹ್ನ ಮಾಡಿದ್ದೀನಿ ಕೆಲಸ. ನಮ್ಮ ಡೈರಿಯಿಂದ ದಿನ ನಾವೇನಂದ್ರೆ ಈ ಅಗ್ರಿಕಲ್ಚರ್ ಇಲಾಖೆ ಆ ವ್ಯವಸ್ಥೆ ಇಲ್ಲ, ಅವರು ತಂದು ಮಾಡಿ ಇಲ್ಲಿ ನಗರಗಳಿಗೆ ಅಥವಾ ತಾಲೂಕಿಗೆ ತಂದು ಅಥವಾ ಇನ್ಯಾರೋ ಟ್ರೇಡರ್ಗೆ ನಾವು ಕೊಡ್ಬೇಕು. ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ ಅಲ್ಲಿ ಅಂತ ಇದನ್ನ ನೀವೇನೇ ಹೇಳ್ತಾ ಇದ್ರೆ, ನನಗೆ ಮೊನ್ನೆ ಫೋನ್ ಮಾಡಿ ನೀವು ಕರೆದಾಗ ಮಿಲ್ಕ್ನ ನೀವು ಅಷ್ಟು ಕೃಷ್ಣ ಪದಾರ್ಥ ನೀವು ಹ್ಯಾಂಡಲ್ ಮಾಡ್ತಾ ಇದ್ರ, ಇದನ್ನ ಮಾಡೋಕ್ಕಾಗುತ್ತಾ ಅಂತೇಳಿ ನೀವು ಚರ್ಚೆ ಮಾಡ್ತಾ ಇದ್ದೀನಿ, ಬಂದಿದ್ದೆ ಕರೆದಿದ್ರು ಬಂದಿದ್ದೀನಿ. ಸೊ ಖಂಡಿತ ಎಲ್ಲ ನಮಗೆ 150-200 ಪ್ರೊಡಕ್ಟ್ ಅಗ್ರಿಕಲ್ಚರ್ ಪ್ರೊಡಕ್ಟ್ ಆಗಿರ್ಬೋದು, ಅದು ನಿಮ್ಮ ಕಾಳಜಿ ಅಂದಾಗ KMF ಅಲ್ಲಿ ಆಗೋದು ಅಂತ ಕೃಷ್ಣ ಪದಾರ್ಥ ಮಾಡೋದು ನೀವು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ರ, KMF ಮಾಡ್ತಾ ಇದೆ, ನಂದಿನಿ ಮಾಡ್ತಾ ಇದೆ, ಅಮೂಲ್ ಮಾಡ್ತಾ ಇದೆ ಗುಜರಾತ್, ಅದೇ ಥರ ಇದು ಕೂಡ ಅದನ್ನ ಯಾಕೆ ಮಾಡಬಾರ್ದು ಅಂತ ಖಂಡಿತ ನೀವೇನು ನೀವು ಒಂದು ದೂರದೃಷ್ಟಿ ಇಟ್ಕೊಂಡಿದ್ರ ಖಂಡಿತ ಸಾಧ್ಯ ಆಗಬಹುದು ಆಗುತ್ತೆ. ಹಾಗಾಗಿ ಹಾರ್ಟಿಕಲ್ಚರ್ ಫೆಡರೇಷನ್ ಕೂಡ ಇದೆ. ಆದ್ರೆ ಏನು ಈಗ ರೈತನಿಗೆ ಬೇಕಾಗಿರೋದು ಅಂದ್ರೆ, ಅವನಿಗೆ ಅಲ್ಲಿಂದ ಮನೆ ಬಾಗಿಲು ಅಂದ್ರೆ ಹಳ್ಳಿಯಿಂದ, ನಮ್ಮ KMF ಅಲ್ಲಿ ಅವನ ಮನೆ ಬಾಗಿಲಿಂದ ಹೋಗಿ ಹಾಕ್ತಿರ್ತೀವಿ ಅಂದ್ರೆ ಹಳ್ಳಿಗೆ, ಹಳ್ಳಿನಲ್ಲೇ ಒಂದು ಸಹಕಾರ ಸಂಘ ಮಾಡಿದ್ರೆ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಅವರು ಹೋಗಿ ಅಲ್ಲಿ ಸಂಘಕ್ಕೆ ಹಾಕ್ಬೇಕು. ಅಲ್ಲಿ ಕೆಲವು ಕಡೆ ಈ ಪ್ರೊಸೆಸಿಂಗ್ ಅಂತ ನೀವು ಹೇಳಿದ್ರೆ ವ್ಯಾಲ್ಯೂಡೇಷನ್ ಅಂತ, ಹಾಲು ಹಾಳಾಗ್ದಂಗೆ ಇರೋದೇ 3 hour ಲೈಫ್, ಈ ತರಕಾರಿ ಆದ್ರೆ 1 hour ಇಡ್ಬೋದು 3 ದಿವಸ ಇಡ್ಬೋದು, ಹಾಲು 3 hour ಇದಕ್ಕೆ ಕೆಲವು ಕಡೆ ನಾವು ಅಲ್ಲೇ ಈಗ ಹೊಸದಾಗಿ ಈಗ ಅಭಿವೃದ್ಧಿ ಆದಂಗೆ ಚಿಲ್ಲಿಂಗ್ ಪ್ಲಾಂಟ್ ಹಾಕ್ತಾ ಇದ್ವಿ, ಬಲ್ಬ್ ಕೂಲರ್ಸ್ ಅಂತ ಹಾಕ್ತಾ ಇದ್ವಿ, ಧಾರವಾಡ ಇರ್ಬೋದು ಗುಲ್ಬರ್ಗ ಇರ್ಬೋದು ಅಂತ ಹೈ ಟೆಂಪರೇಚರ್ ಇರೋ ಕಡೆ 40 degrees ಅಲ್ಲಿ ಕೂಡ ನಾವು ಚಿಲ್ಲರ್ಸ್ ಹಾಕ್ತಾ ಇದ್ವಿ, ಹಾಲು ಉಳಿತಾ ಇದೆ, ಹಾಲು ಏನೋ ಹಾಳಾಗ್ದಂಗೆ ಉಳಿಸಿ ಅದನ್ನ ರಾತ್ರಿ ಒಳಗೆ ನಾವು ತಂದು ಬೆಳಗ್ಗೆ ನಾವು ನಗರಕ್ಕೆ ಕೊಟ್ಟು ಉಳಿದಿರೋ ಹಾಲು ನಮ್ಮ ತಮಿಳ್ನಾಡು ಆಂಧ್ರ ಕೇರಳಗೆಲ್ಲ ಹಾಲು ಕಳಿಸ್ತೀವಿ, ಇದನ್ನ ಯಾಕೆ ಮುಂಬೈ ಕಳಿಸ್ತೀವಿ, ಹೆಚ್ಚುವರಿ ಉಳಿದ್ರೆ ಪೌಡರ್ ಪ್ಲಾಂಟ್ ಮಾಡ್ತೀವಿ, ಲಕ್ಷಾಂತರ 10 lakh 20 lakh ಈಗ 20 lakh ಲೀಟರ್ ಹಾಲನ್ನ ನಾವು ಪೌಡರ್ ಮಾಡಿ ಸಂರಕ್ಷಣೆ ಮಾಡ್ತೀವಿ, ಮತ್ತೆ ಬೈ ಪ್ರಾಡಕ್ಟ್ಸ್ ಮಾಡ್ತೀವಿ, ಅಂದ್ರೆ ಈಗ ನಮ್ಗೆ ಹಾಲಿಗೆ ಪೂರ್ತಿ ವ್ಯಾಲ್ಯೂ ಇಲ್ಲ, ಹಾಲಿಂದ ಇದನ್ನೇ ಇವಾಗ ಮಾಡಿದ್ರೆ ಖಂಡಿತ ಈಗ ಅಂದ್ರೆ ನೀವ್ ಹೇಳ್ತಿರೋ ಪ್ರಕಾರ ಈ ಒಂದು ಸಿಸ್ಟಮ್ ಕೋಆಪರೇಟಿವ್ ಸಿಸ್ಟಮ್ ಅಂದ್ರೆ ಎಲ್ಲಾ ರೈತರು ಸೇರ್ಕೊಂಡು ಇದಕ್ಕೆ ಸರ್ಕಾರ ಬೆಂಬಲವಾಗಿ ನಿಂತರೆ ಅಂದ್ರೆ ಕೋಲ್ಡ್ ಸ್ಟೋರೇಜ್ ಅಥವಾ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟು ಬೇಕಾಗಿರೋದು ಏನಂದ್ರೆ ರೈತನ ಮನೆ ಬಾಗಿಲತ್ರ ಒಂದು ವ್ಯವಸ್ಥೆ ಕೊಡ್ಬೇಕು, ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಷನ್ ಕೊಡಕ್ ಮಾತ್ರ ಅಲ್ಲಿ ಇದನ್ನ ಸಂಖ್ಯೆ ಹಾಲಾದ ದಿನ ಬರ್ತಾ ಇರುತ್ತೆ, ಇದು ತರಕಾರಿ ಟೊಮ್ಯಾಟೊ ಈ ವಾರ ಬರ್ಬೋದು ನೆಕ್ಸ್ಟ್ ವೀಕ್, ನಿಮ್ಗೆ ಇನ್ನೂ ಕಷ್ಟ ಇದಾದ್ರೆ ಡೈಲಿ ಟ್ರಾನ್ಸ್ಪೋರ್ಟೇಷನ್ ಇದಾದ್ರೆ ಹಂಗಲ್ಲ, ವೀಕ್ಲಿ ಒಬ್ಬ ರೈತ ಒಂದ್ ಬೆಳೆದ್ರೆ ಅಲ್ಲಿ ಹೋಗಿ ಒಂದು ಗಾಡಿ ಕಳಿಸ್ಬೋದು ಅಲ್ಲಿಂದ ಅಲ್ಲೇ ಸಂಗ್ರಹ ನಾವು ಸ್ಟೋರೇಜ್ ಇಟ್ಕೋಬೇಕು, ಅಂದ್ರೆ ಕೋಲ್ಡ್ ಸ್ಟೋರೇಜ್ಗಳು ಹಳ್ಳಿಗಳಲ್ಲಿ ಆಗಿದ್ರು ತಾಲೂಕು ಲೆವೆಲ್ ಆದ್ರೆ ಡಿಪೆಂಡಿಂಗ್ ಆನ್ ಅಲ್ಲಿ ಏನು, ಈಗ ಮೈಸೂರಿನಲ್ಲಿ ಕೋಲಾರದಲ್ಲಿ ಟೊಮೆಟೊ ಬೆಳೀತಾರೆ, ಆ ಕಡೆ ಇನ್ನೆಲ್ಲ ಜೋಳ ಆ ಕಡೆ ನಾರ್ತ್ ಕಡೆ, ಈ ಕಡೆ ಮ್ಯಾಂಗ್ರೋವ್ ಇರ್ಬೋದು, ಈ ಕಡೆ ಅಂದ್ರೆ ಈ ಕಡೆ ಕಬ್ಬು ಆಲೂಗಡ್ಡೆ ಹಾಸನ, ಅಲ್ಲಿ ಡಿಪೆಂಡ್ ಅಲ್ಲಿ ಸ್ಥಳ ಜಿಲ್ಲೆಯ ಮಟ್ಟಕ್ಕೆ ಏನೇನು ಬೇಕು ಯಾವ ಟೆಂಪರೇಚರ್ ನಾವು ಸ್ಟೋರ್ ಮಾಡಬೇಕು ತಾತ್ಕಾಲಿಕ 1 ತಿಂಗಳು ಎಲ್ಲದಕ್ಕೂ ಟೆಂಪರೇಚರ್ ಬೇಕಾಗಿಲ್ಲ, ಕೆಲವೊಂದಕ್ಕೆ ಬೇಕು ಕೆಲವೊಂದಕ್ಕೆ ಬೇಡ, ಅದು ಬೇಕಾಗಿ ನಾವು ಸ್ಟೋರೇಜ್ ಡ್ರೈ ಸ್ಟೋರೇಜ್ ವೆಟ್ ಸ್ಟೋರೇಜ್ ಅದನ್ನ
ಮಾಡಿಕೊಂಡ್ರೆ ದೊಡ್ಡ ಒಂದು ನೆರವು ರೈತರಿಗೆ ನೀವು ಗ್ಯಾರಂಟಿ ಒಂದಿಷ್ಟು ದುಡ್ಡು ಅವ್ರು ಹೋಗುತ್ತೆ. ಆಮೇಲೆ ಸಾಗಾಣಿಕೆ ಒಂದು ವ್ಯವಸ್ಥೆ ಮಾಡೋದು. ಅದೇ ಸಾಗಾಣಿಕೆ ಈಗ ಈಗ ಅವ್ರು ಹೇಳ್ಬೋದು, ಅವ್ರು ಟೊಮೆಟೊ ಬೆಳೆದು ಬೆಂಗಳೂರಿಂದ ಬೆಂಗಳೂರು ಮೈಸೂರಿಂದ ಹಾಕೋಷ್ಟರಲ್ಲಿ ಅವ್ನ ಟ್ರಾನ್ಸ್ಪೋರ್ಟೇಷನ್ ಬಿಲ್ಲು ಕೂಡ ಬರಲ್ಲ, ಸಾಗಾಣಿಕೆ ವೆಚ್ಚನೂ ಬರಲ್ಲ. ಎಷ್ಟೋ ಸರಿ ನೀವು ಪೇಪರ್ ಬಂದಿದ್ರೆ ರೋಡ್ಗೆ ಹಾಕಿ ಮಾಡ್ತಾರೆ. ಮೇನ್ ಇರೋದು ಸಾಗಾಣಿಕೆ. ಅವ್ರಿಗೆಲ್ಲರೂ ಅಷ್ಟು ಜನ ರೈತರು ಬಂದು ಅಲ್ಲಿ ಬೆಂಗಳೂರಿಗೆ ಮೈಸೂರಿಗೆ ಹಾಕೋಬದ್ಲು ಏನೋ ಒಂದು ಅಲ್ಲಿ ಟೆಂಪರರಿ ಸ್ಟೋರೇಜು ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಂಡು ಮತ್ತೆ ಒಳ್ಳೇದಂದ್ರೆ ಡಿಮ್ಯಾಂಡ್ ಏನ್ ಕರೆಕ್ಟಾಗಿ ಮಾರ್ಕೆಟಿಂಗ್ ನಾವೇ ತಗೊಂಡ್ರೆ ಅನಂತವಾಗಿ ಈಗ ಏನಾಗಂದ್ರೆ ಎಲ್ಲ ಬೆಂಗಳೂರಲ್ಲೇ ಮಾಡ್ಬೇಕು ಮೈಸೂರಲ್ಲೇ ಮಾಡ್ಬೇಕು ಅಂತ ಇರುತ್ತೆ. ನಾವೇನಾದ್ರೂ ಹೊರ ಈಗ ಎಲ್ಲೋ ಒಂದ್ ಕಡೆ ಬಾಂಬೆಯಲ್ಲಿ ಮಾರ್ಕೆಟ್, ಬಾಂಬೆದು ಬಿಗ್ ಮಾರ್ಕೆಟ್, ಅಲ್ಲಿ ಎಷ್ಟೋ ತರಕಾರಿ ರಫ್ತು ಆಗ್ತದೆ, ಟ್ರೇಡರ್ಸ್ ಮಾಡ್ತಾ ಇದಾರೆ. ಇಲ್ಲ ಇದು ಕೋಆಪರೇಟಿವ್ ಅಂತ ನೀವೇನಾದ್ರು ನಿಮ್ಮ ಆಸೆ ಏನಿದೆ ನಂದಿನಿ ತರ ಯಾಕೆ ನಾವು ತರಕಾರಿ ಇದಕ್ಕೆ ಮಾಡಬಾರ್ದು ಅಂತ ಅದೇ ಇದೆ. ಅದನ್ನಲ್ಲಿ ನಾವು ಮಾರ್ಕೆಟಿಂಗ್ ವ್ಯವಸ್ಥೆನ ತಗೊಂಡ್ರೆ ಖಂಡಿತ ಡಿಪೆಂಡಿಂಗ್ ಆನ್ ಡಿಪೆಂಡ್ ಆನ್ ಇದು ಡಿಮ್ಯಾಂಡ್ ಆನ್ ಸಪ್ಲೈ ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆ. ಈಗ ಸರಿ ಬಾಂಬೆನ ಇರ್ಬೋದು, ಇನ್ನೊಂದ್ ಕಡೆ ಕೇರಳದಲ್ಲಿ ಇರ್ಬೋದು, ಔಟ್ ಸೈಡ್ ಇರ್ಬೋದು. ಈಗ ಹೂವೆಲ್ಲ ಹೂವೆಲ್ಲ ರಫ್ತು ಮಾಡ್ತಾ ಇದೆ ಔಟ್ ಸೈಡ್. ಇವನು ಹೂ ಕೂಡ ಫ್ಲಾರಿಕಲ್ಚರ್ ಕೂಡ ರೈತರಿಗೆ ಅನುಕೂಲ ಇದೆ. ಅದಕ್ಕೆಲ್ಲ ಒಂದು ಸ್ವಲ್ಪ ಇನ್ಸ್ವಲ್ಪ ನಾವು ನೆರವು ಜಾಸ್ತಿ ಆ ಕಡೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಅಲ್ಲ. ಈಗಾಗಲೇ ಸರ್ಕಾರ ಸಾಕಷ್ಟು ಸರ್ಕಾರ ಯೋಜನೆಗಳು ಎಲ್ಲ ಅಂದ್ರೆ ಆ ಯೋಜನೆ ಎಲ್ಲ ಇಲ್ಲಿ ತಿರುಗಿಸಿದ್ರೆ ಸ್ವಲ್ಪ ಇದ ಕಡೆ ಜಾಸ್ತಿ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಏನೋ ಜನ ಏನೋ ತೊಂದರೆ ಆಗುತ್ತೆ, ಸಾಲ ಪರಿಹಾರ ಕೊಡೋ ತೊಂದರೆ ಆಗುತ್ತೆ, ಅವ್ರಿಗೇನೋ ಇದು ಬರ ಪರಿಹಾರ ಕೂಡ ಅನ್ನೋ ಬದಲು ಖಂಡಿತ ಮಾಡಿ ಈ ದುಡ್ಡನ್ನೇ ಇಲ್ಲಿ ಹಾಕಿದ್ರೆ ಒಂದು ಸ್ಟ್ರಕ್ಚರ್ನೇ ಆಗೋಗ್ಬಿಡುತ್ತೆ, ಸ್ಟ್ರಕ್ಚರ್ ಆಗುತ್ತೆ. ಆಮೇಲೆ ಏನು ಎಲ್ಲ ಪ್ರಾಡಕ್ಟ್ಸ್ನು ನಾವು ಇದಲ್ಲ, ಯಾವ್ದು ಜಾಸ್ತಿ ಅತಿವೃಷ್ಟಿ ಆಗ್ತದೆ ಕರ್ನಾಟಕದಲ್ಲಿ? ಟೊಮೆಟೊ ಜಾಸ್ತಿ ಆಯ್ತು, ಅಲ್ಲಿ ಸಾಸು ಕೆಚಪ್ ಏನೇನೋ ಇರುತ್ತೆ. ಸರ್ಕಾರ ಅದ ಕೋಆಪರೇಟಿವ್ ಮಟ್ಟದಲ್ಲಿ ಕೋಆಪರೇಟಿವ್ ಏನ್ ಇದಾಗುತ್ತೆ ಅವರಿಂದ ಸರ್ಕಾರ ಅದಕ್ಕೆ ನೆರವು ಕೊಟ್ರೆ ಇದೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸ್ವಲ್ಪ ಯೋಜನೆಗಳಿದೆ, ಆದ್ರೆ ಅದನ್ನ ಇನ್ನೂ ಚೆನ್ನಾಗಿ ಪರಿಣಾಮಕಾರಿ ಜಾರಿ ಮಾಡಿದ್ದಾರೆ ಖಂಡಿತ. ಜಾಸ್ತಿ ಅದಕ್ಕೆ ಆಸಕ್ತಿ ನಿಮ್ ಪ್ರಕಾರ ಅವಾಗ 2 ಎಕರೆ ಇರೋರು ಇದ್ರೊಳಗೆ ಬರ್ತಾರೆ, 50 ಎಕರೆ ಇರೋರು ಇದ್ರೊಳಗೆ ಬರ್ತಾರೆ, 2 ಎಕರೆ ಇರೋರ್ಗೂ ಅವ್ರಿಗೆ ಸಿಗ್ಬೇಕಾದ ಸಿಗುತ್ತೆ ಸಿಗುತ್ತೆ. ತೀರಾ ಕಡುಬಡ ಈಗ ನಮ್ಮ ಸರ್ಕಾರಿ ಏನು ಬೇಸಿಕ್ ಅದ್ ಯಾಕೆ ಕೆಡ್ಲಿಲ್ಲ ಅಂತ ಹೇಳಕ್ಕೆ ಎಲ್ಲ ಕಡೆ ಕೆಲವರು ಹೇಳ್ತಾ ಇದ್ದಾರೆ. ಕೆಲವು ಕಡೆ ಬೇರೆ ಬೇರೆ ಸಹಕಾರ ಸಂಘಗಳು ಫೇಲ್ ಆಗಿದ್ದಾರೆ. ಏನಾಯ್ತು ಅಂದ್ರೆ ಹಾಲಿನ ಇದರಲ್ಲಿ ಕೆಎಂಎಫ್ ಅಲ್ಲಿ ತೀರಾ ಕಡುಬಡವನೇ ಸದಸ್ಯ ಆಗಿದೆ. ಈ ದೊಡ್ಡ ದೊಡ್ಡ ಫಾರ್ಮರ್ಸ್ ಫಸ್ಟ್ ದೂರ ಇಟ್ಟು ಈ ಫಾರ್ಮ್ ಇರೋರು ದೊಡ್ಡ ದೊಡ್ಡ ಶ್ರೀಮಂತ ಅವ್ರ ಸದಸ್ಯತೆ ಆಗಂಗಿಲ್ಲ. ಈಗಲೂ ಕೂಡ ಫಾರ್ಮ್ ಇರೋರು ಆಗಂಗಿಲ್ಲ. ಅವಾಗ ಇನ್ನಾದ್ರೆ ಏನಾಗುತ್ತೆ, ಈ ದೊಡ್ಡ ದೊಡ್ಡವ್ರು ಸೇರ್ಕೊಂಡಾಗ ಅವ್ರಿಗೆ ಕಷ್ಟ ಇದ್ದಾಗ ಸಂಘಕ್ಕೆ ಬರ್ತಾರೆ ಸಹಕಾರದ ಬಗ್ಗೆ. ನೇರ ಇಲ್ಲ ಅವನೇ ಟ್ರಾನ್ಸ್ಪೋರ್ಟ್ ತಗೊಂಡಾಗ ಇಲ್ಲ ಅವ್ರಿಗೆಲ್ಲಿ ಜಾಸ್ತಿ ಬೆಲೆ ಸಿಗುತ್ತೆ, ಅವಾಗ ಸಿಸ್ಟಮ್ ಫೇಲ್ ಆಗುತ್ತೆ. ಅಂದ್ರೆ ಅಲ್ಲ, ಇದು ಕೋಆಪರೇಷನ್ ಅಂದ್ಕೊಂಡು ಎಲ್ಲರೂ ಸೇರ್ಲೇಬೇಕಾದ್ರೆ ಸದಸ್ಯತ್ವನ ಕೂಡ ಕಟ್ಟುನಿಟ್ಟಾಗಿ ಉತ್ಪಾದಕ ರೈತರೇ ಬರ್ಬೇಕಲ್ಲಿ. ಹೌದೌದು, ಇಲ್ಲ ಬರ್ತಾರೆ ಖಂಡಿತ, ಒಳ್ಳೇದಾಗತ್ತೆ ಬರ್ತಾರೆ. ಹಾಪ್ಕಾಮ್ಸ್ ಅಂತ ಮಾಡಿದ್ದಾರೆ ಇದ್ರಲ್ಲಿ, ಅದು ಯಾವ ರೀತಿ ಇದಾಗಿದೆ? ಹಾಪ್ಕಾಮ್ಸ್ ಚೆನ್ನಾಗಿದೆ ಬೆಂಗಳೂರಿನಲ್ಲಿ, ಕೆಲವು ಕಡೆ ಮಾತ್ರ ಇದೆಯಾ? ಎಲ್ಲ ಜಿಲ್ಲೆಗಳಲ್ಲೂ ಬೆಂಗಳೂರಷ್ಟು 4 ಜಿಲ್ಲೆ ಮಾತ್ರ ಚೆನ್ನಾಗಿ ಆಗ್ತಾ ಇದೆಯಾ? ಅದು ಈಗ ಎಲ್ಲೆಲ್ಲಿ ಮಾಡಿದರೆ ಹಾಪ್ಕಾಮ್ಸ್ ಖಂಡಿತ ಒಂದು ಒಳ್ಳೆ ಅನುಕೂಲ ಆಗಿದೆ. ಯಾಕೆ ಅದನ್ನ ಎಲ್ಲ ಕಡೆನೂ ಮಾಡಬಹುದು? ಮಾಡ್ಬೇಕು ಅಂತ ಆಶೆ ಇದೆ, ಸರ್ಕಾರದ ಆಶೆ ಇದೆ, ಎಲ್ಲ ಇದೆ, ಆಗ್ಬೇಕು. ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಇದಕ್ಕೆ ಈ ಹಾಪ್ಕಾಮ್ಸ್ ಅನ್ನೋ ವ್ಯವಸ್ಥೆಗೆ ಅಥವಾ ಸಹಕಾರಿ ತತ್ವ ಇದಕ್ಕೆ ರಂಗಕ್ಕೆ ನಿಜವಾದ ಉತ್ಪಾದಕರು ನಿಜವಾದ ರೈತರು ಬಂದಾಗ ಅದು ಬೆಳೆಯುತ್ತೆ. ಸರ್ಕಾರ ಈಗ ನಾವು ಸರ್ಕಾರ ಅಂತ ಮಾಡಿ ಕೊಟ್ರು ರೈತರು ಅಲ್ಲಿ ಸಹಕಾರ ಸಂಘಗಳು ನಿಜವಾಗ್ಲು ಕಾಳಜಿ ವಹಿಸಿಲ್ಲ ಅಂದ್ರೆ, ಆನೆಸ್ಟ್ ಪೀಪಲ್ ಬರಲಿಲ್ಲ ಅಂದ್ರೆ, ಬರೀ ಸರ್ಕಾರನೇ ಹೇಳಿ ಸರ್ಕಾರದಲ್ಲಿ ಎಷ್ಟೋ ಕೋಟಿಗಳು ಇದೆ. ವೆಚ್ಚ ಬಿಡಿ, ನಾನು ಹೇಳಿದ್ದು ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ಕೆಎಂಎಫ್ ಅನ್ನೋದು ಒಂದು ಎಕ್ಸಾಂಪಲ್. ಖಂಡಿತ ಮಾಡಬಹುದು, ಅವ್ರು ಒಳ್ಳೆಯವರು ಬರಬೇಕು. ಆನೆಸ್ಟ್ ನೀವೇನಿಸ್ತೀರಾ ಅದಕ್ಕೆ? ನಿಜವಾಗ್ಲೂ ಈಗ ಮಾಡಿದ್ದಾರೆ ಹಾಕಾಮ್ಸ್ ಆಗಿದೆ, ಸಿಂಗಲ್ ಟೈರ್ ಸಿಸ್ಟಮ್ ಇದೆ, ಅವ್ರ ನೇರ ಖರೀದಿ ಮಾಡಿ ಅವ್ರದೇ ಮಳಿಗೆಗಳನ್ನು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ನಾವು ಈಗ 3 ಟೈರ್ ಸಿಸ್ಟಮ್ ಸೇಮ್ ಮಾಡೆಲ್ ಅನ್ನ ನಮ್ಮ ಉಳಿದಂತ ಎಲ್ಲಾ ಕೃಷಿ ಉತ್ಪನ್ನಕ್ಕೆ, ನಾನು ಹೇಳ್ತಾ ಇರೋದು ಈ ತರಕಾರಿ ಆಗಿರ್ಬೋದು, ನಮ್ಮ ಭಾಗದ ಅಡಿಕೆ ಆಗಿರ್ಬೋದು, ಅಥವಾ ಬೇಳೆಕಾಳು ಅಕ್ಕಿ ಯಾವುದೇ ಕೃಷಿ ಉತ್ಪನ್ನಕ್ಕೆ ಅದೇ ವ್ಯವಸ್ಥೆ ಅಳವಡಿಸಿದಾಗ ಕೆಲವೊಂದು ಭಾಗದಲ್ಲಿ ಕೋಲ್ಡ್ ಸ್ಟೋರೇಜ್ ಅನ್ನ ಮಾಡುವಂತ ಪ್ರಸಂಗ ಬರುತ್ತೆ, ಕೆಲವೊಂದು ಭಾಗದಲ್ಲಿ ಕೋಲ್ಡ್ ಸ್ಟೋರೇಜ್ನ ಅವಶ್ಯಕತೆ ಇಲ್ಲ. ಉದಾಹರಣೆ ಹೇಳಬೇಕು ಅಂತಂದ್ರೆ ನಾವು ನಮ್ಮ ಭಾಗದಲ್ಲಿ ಅಡಿಕೆ ಬೆಳಿತೀವಿ, ನಮಗೆ ಯಾವುದೇ ಕೋಲ್ಡ್ ಸ್ಟೋರೇಜ್ನ ಅವಶ್ಯಕತೆ ಇಲ್ಲ, ಅಲ್ಲಿ ಡ್ರೈ ಸ್ಟೋರೇಜ್ ಕೊಟ್ಟರೆ ಸಾಕಾಗುತ್ತೆ. ಅದೇನು ಒಂದು ಗ್ರಾಮ ಮಟ್ಟದಲ್ಲಿ ಕೊಡಬೇಕು ಅಂತಿಲ್ಲ, ತಾಲೂಕಾ ಮಟ್ಟದಲ್ಲಿ ಕೊಡ್ಬೋದು. ಈಗ ನಾನು ಉದಾಹರಣೆ ಹೇಳಬೇಕು ಅಂತಂದ್ರೆ ನಮ್ಮ ಸಿಸ್ಯದಲ್ಲಿ TSS ಅಂತ ಒಂದು ಕೋಆಪರೇಟಿವ್ ಸೊಸೈಟಿ ಇದೆ, ಅದು ನಿಜವಾಗಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. ಆದ್ರೆ ಸಂಪೂರ್ಣವಾಗಿ ಕೋಆಪರೇಟಿವ್ ನಾನು ಏನ್ ಹೇಳಕೊಟ್ಟಿದ್ದೀನಿ ಆ ತರ ಮಾಡ್ತಾ ಇದ್ದೆ ಅಂದ್ರೂ ಕೂಡ ಅದೇನ್ ಮಾಡ್ತಾ ಇದೆ, ಈಗ ಕಳೆದ 4 ವರ್ಷದಿಂದ ರೈತರಿಂದ ಅಡಿಕೆ ತಗೊಂಡು ಅಲ್ಲೇ ಅಡಿಕೆ ಪುಡಿಯನ್ನ ಮಾಡಿ ಅದನ್ನ ಹೊರಗಡೆ ಮಾಡ್ತಾ ಇದೆ. ಇಷ್ಟು ವರ್ಷ ಏನಾಗ್ತಿತ್ತು ಅಂತಂದ್ರೆ, ಇಲ್ಲಿ ಅಡಿಕೆ ಗುಜರಾತಿಗೆಲ್ಲೋ ಹೋಗಿ ಅಲ್ಲಿ ರಾಜಸ್ಥಾನಕ್ಕೆ ಹೋಗಿ ಅಲ್ಲಿಂದ ಅಡಿಕೆ ಪುಡಿಯಾಗಿ ಅಥವಾ ಗುಟ್ಕಾ ಆಗಿ ಮತ್ತೆ ವಾಪಸ್ ನಮ್ಮ ಕರ್ನಾಟಕಕ್ಕೆ ಬರ್ತಿದ್ದು. ಅಂದ್ರೆ ಆ ವ್ಯಾಲ್ಯೂ ಚೈನ್ ಏನಿತ್ತು ಟೋಟಲ್ ಆಗಿ ರೈತರಿಂದ. ನೀವ್ ಹೇಳೋದು ಒಂದು ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳ ಸಣ್ಣ ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ತರ ಅಂದ್ರೆ ಅವ್ರು ಅಲ್ಲಿ ಹೊರಗಡೆ ಹೋಗ್ಬಿಡ್ತಿತ್ತು. ನಮ್ಮಲ್ಲೇ ಆಗ್ಬೋದು,
ರೈತರು ಈ ಕೋಆಪರೇಟಿವ್ ಸಿಸ್ಟಮ್ ಮಾಡ್ಕೊಳ್ಳೋದ್ರಿಂದ ಏನಾಗತ್ತೆ ಅಂತಂದ್ರೆ ಕೋಆಪರೇಟಿವ್ನೆ ಆ ತರ ವ್ಯಾಲ್ಯೂಡೇಷನ್ ಸೆಂಟರ್ ಆರ್ ಮಾಡೋದು ಇನ್ನೂ ಅದನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಇನ್ನೂ ಲಾಭ ಬರೋದಕ್ಕೋಸ್ಕರ ನಾವ್ ಯಾಕಪ್ಪ ಹಂಗೆ ಡೈರೆಕ್ಟ್ ಹಾಕೋಣ, ಇದನ್ನ ಮಾಡ್ಬೋದಲ್ಲ, ಒಂದ್ ಸಣ್ಣ ಫ್ಯಾಕ್ಟ್ರಿ ಹಾಕ್ಬೋದು, ಒಂದ್ ಸಣ್ಣ ಸಿಸ್ಟಮ್ ಮಾಡ್ತಾ ಇದಾರೆ, ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ, ನನ್ಗೆ ಗೊತ್ತಿರೋ ಹಂಗೆ ಅದು ಪ್ರಾಫಿಟ್ ರನ್ ಆಗ್ತಾರೆ ಅಂತ ಹೇಳಿ ಅಲ್ಲ ನೋಡಿ. ಇದು ಎಂತ ಒಳ್ಳೆ ವಿಷಯ ಅಂದ್ರೆ, ಅಂದ್ರೆ ಇದರಿಂದ ಎಷ್ಟು ಒಳ್ಳೇದಾಗತ್ತೆ ಅಂದ್ರೆ, ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳು ಬಂದಾಗ ಅಲ್ಲೇ ಒಂದು ಜಾಬ್ ಜಾಸ್ತಿ ಕ್ರಿಯೇಷನ್ ಆಗುತ್ತೆ. ಸಿಟಿಲಿ ತುಂಬಿ ತುಳುಕೋಗ್ತಿರೋಂತ ಕಾಲ ಆಗ್ತಿರೋಂತ ಪರಿಸ್ಥಿತಿ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿನ ಜನಗಳೆಲ್ಲ ಅಲ್ಲಿ ಹೋಗ್ತಾರೆ, ಅದೇ ಹೇಳಿದ್ದಿದೆ ಒಂಥರ ಸ್ಮಾರ್ಟ್ ವಿಲೇಜಸ್ ಅಂತ ಆ ಥರ ಡೆವಲಪ್ ಆಗ ಶುರು ಆಗುತ್ತೆ. ಚಂದ್ರೇಗೌಡರು ನೀವೇನಂತೀರಾ ಈಗ, ನಿಮ್ಗೆ ಅನುಭವ ಜಾಸ್ತಿ ಇದ್ರ ಬಗ್ಗೆ ಹೇಳಿ. ನಮಸ್ಕಾರ. ಇದನ್ನ ನಾವು ಮಾತಾಡಿದ ಕರೆಕ್ಟಾ, ನಿಮ್ಗೇನು ಅನ್ಸುತ್ತೆ? ಈಗ ರೈತ ಸನಾತನ ಕಾಲದಿಂದ ಸಾವಿರಾರು ವರ್ಷಗಳಿಂದ ಅನ್ನ ಕೊಟ್ಟ ಅನ್ನದಾತ, ಇವತ್ತು ರೈತನು ಅನೇಕ ಸಂಕಷ್ಟಗಳಿಂದ ಭಿಕ್ಷೆ ಬೇಡಂಗಾಗಿದೆ. ಈ ಕೆಟ್ಟ ರಾಜಕೀಯ ವ್ಯವಸ್ಥೆ ಹೋಗಿ ಮನುಷ್ಯ ಗೌರವವಾಗಿ ಬದುಕಬೇಕು, ಮರ್ಯಾದೆಯಾಗಿ ಬದುಕಬೇಕು. ಅವನು ಸಾಲಗಾರನಲ್ಲ ಈ ದೇಶಕ್ಕೆ, ಅನ್ನದಾತ. ಆ ಕಾರಣದಿಂದ ರೈತರ ಅನೇಕ ಸಂಕಷ್ಟಗಳಿಗೆ ಒಂದೆರಡು ನಿಮಿಷದಲ್ಲಿ ನಾವು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ, ಸಮಸ್ಯೆಗಳನ್ನ ಕಂಡಿಡಿಯಕ್ಕೆ ಆಗೋದಿಲ್ಲ. ಹೀಗೆ ಒಳ್ಳೆ ಮನಸ್ಸಿನಿಂದ ಏನು ಉಪ್ಪಿ ಅವರು ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ತಗೊಂಡಿದ್ದೀನಿ, ಅದು ಹಂತ ಹಂತವಾಗಿ ಒಂದು ದಿನಕ್ಕೆ ಮುಗಿಯೋದಿಲ್ಲ. ಅನೇಕ ವಿಚಾರಗಳು ಪದೇ ಪದೇ ಬರ್ತಾ ಇರ್ತವೆ. ಈಗಾಗಲೇ ಈಗ ನಾಲ್ಕು ಜನ ಅನುಭವ ಹೇಳ್ತಕ್ಕಂಥದ್ದನ್ನ ನೀವು ಎಲ್ಲವನ್ನು ತಲೆಗೆ ಹಾಕೊಂಡಿದ್ದೀರಿ. ಒಂದು ಇನ್ನು ಕೆಲವೇ ದಿನಗಳಲ್ಲಿ ಇನ್ನು ಇದು ಮುಂದುವರಿತಾ ಹೆಚ್ಚಾಗಬೇಕು ಅನ್ನೋದು. ಆದರೆ ರೈತ ಎಲ್ಲ ರೀತಿಯ ವ್ಯವಸ್ಥೆ ಇದೆ ಈ ದೇಶಕ್ಕೆ. ಏನು ಒಂದು ಲಿಬರಲ್ ಪಾಲಿಸಿ ಬಂದಿದೆ, ಆ ಲಿಬರಲ್ ಪಾಲಿಸಿಗೆ ಹೊಂದ್ಕೊಳ್ತಕ್ಕಂತ ರೈತನನ್ನ ಮಾಡಬೇಕು. ಇಲ್ಲ ಭರತ್, ಏನಂದ್ರೆ ಇನ್ನೂ ಒಂದು ಬಹಳ ಒಳ್ಳೆ ವಿಷಯ ಏನಂದ್ರೆ, ಇಲ್ಲಿ ಇನ್ನಿಬ್ರು ಬಹಳ ಅದ್ಭುತವಾದ ಒಂದು ಐಡಿಯಾ ಇದೆ ಇವತ್ತ ಅಂದ್ರೆ, ಇದು ನಮ್ಮ ಮೂಲಭೂತವಾದಂತ ಭಾರತದಲ್ಲಿ ಇದ್ದಂತಹ ಒಂದು ಇದು ಏನಂದ್ರೆ, ನಾವು ಯಾವತ್ತೂ ಕೂಡ ಇದು ನಮ್ಗೊಂದು ನಾವು ನಿಜವಾಗ ನಾನು ಅವತ್ತೇ ಹೇಳಿದೆ, ನಾವು ಈ ಬ್ರಿಟಿಷರ ದಾಸಿನಿಂದ ಇನ್ನೂ ಹೊರಗೆ ಬಂದಿಲ್ಲ ಅಂತ. ನಮ್ಗೆ ಸ್ವತಂತ್ರ ಸಿಕ್ಕಷ್ಟೇ ಅವ್ರು ಹೊರಗಡೆ ಹೋದ್ರು, ಅವ್ರ ಇಂಗ್ಲಿಷ್ ಕಲ್ಚರ್ ಇನ್ನೂ ನಮ್ಮಲ್ಲಿದೆ. ಅವ್ರು ಕೊಟ್ಟಂತ ಏನೋ ಇದು ಏನೋ ಅದೇನೋ ಆ ಕೆಟ್ಟ ಸೈನ್ಸ್ ಇದೆಯಲ್ಲ, ಏನೋ ಫರ್ಟಿಲೈಸರ್ ಹಾಕು, ಪೆಸ್ಟಿಸೈಡ್ಸ್ ಹಾಕು, ಮಾಸ್ ಪ್ರೊಡಕ್ಷನ್ ಮಾಡು, ಅದು ಏನಾಗ್ತಾ ಹೋಗ್ತಾ ಇದೆ ಬರ್ತಾ ಬರ್ತಾ ಅಂದ್ರೆ ಅದು ಭೂಮಿಯ ಫಲವತ್ತತೆ ಕಳ್ಕೊಂಡು ಇದರಿಂದನೇ ಕಾಯಿಲೆ ಕಸಗಳೆಲ್ಲ ಬರ್ತಾ ಇದೆ. ನೀವು ನಾರಾಯಣ ರೆಡ್ಡಿ ಅಂತ ಒಬ್ರು ಯಾವಾಗಲೂ ಜಾಸ್ತಿ ಮಾತಾಡ್ತೀರ, ಅವ್ರ ಮಾತು ಕೇಳ್ಬೇಕು ನೀವು, ಹೊಟ್ಟೆ ಹೊಡೆದೋಗುತ್ತೆ, ಭೂಮಿ ಏನಾಗ್ಬಿಟ್ಟಿದೆ ನಮ್ಮ ದೇಶದ್ದು ಅಂತ. ಅದ್ರ ಬಗ್ಗೆ ಇಲ್ಲಿ ಪ್ರಸನ್ನ ಅಂತಿದ್ದಾರೆ, ಕುಮಾರಸ್ವಾಮಿ ಅಂತಿದ್ದಾರೆ, ಇವರು ಬರೀ ನೀವು ನಂಬಲ್ಲ, ಇಲ್ಲಿ ಒಂದು ಲಕ್ಷದಲ್ಲಿ ಒಂದು ಎಕರೆಯಲ್ಲಿ ಕೊಡಿ ನೋಡಿ, ಒಂದು ಎಕರೆಯಲ್ಲಿ ಒಂದು ಲಕ್ಷ ಒಂದು ತಿಂಗಳಿಗೆ ಅಲ್ವಾ ನೀವು ಸಂಪಾದನೆ ಮಾಡ್ತಿರೋದು, ಒಂದು ತಿಂಗಳಿಗೆ ಒಂದು ಎಕರೆಯಲ್ಲಿ ಒಂದು ಲಕ್ಷ ಸಂಪಾದನೆ ಮಾಡ್ತಾರೆ. ಶೂನ್ಯ ಬಂಡವಾಳ, ಒಂದು ರೂಪಾಯಿ ದುಡ್ಡು ಹಾಕದೇನೆ ಅವರೇ ಕೆಲಸ ಮಾಡಿ ಈ ತರ ಸಂಪಾದನೆ ಮಾಡ್ತಿದ್ದಾರೆ ಅವರು. ಇಲ್ಲಿ ಪ್ರತಿಯೊಂದು ಬರ್ದಿದ್ದಾರೆ ನೋಡಿ, ಮಾಡಲ್ ಈ ತರ ಎಲ್ಲ ಮಾಡಿದ್ದಾರೆ. ಅದ್ರ ಬಗ್ಗೆ ಅವ್ರನ್ನೇ ಕೇಳಿ, ಅವರಿಬ್ಬರನ್ನ ಚೆನ್ನಾಗಿ ಹೇಳ್ತಾರೆ ಅವರು, ನೀವು ಅದನ್ನ ಸ್ವಲ್ಪ ಹೇಳಿ ಅವ್ರಿಗೆ. ಹೇಳಿ ಕುಮಾರಸ್ವಾಮಿ. ಸ್ನೇಹಿತರೆ ನಮಸ್ಕಾರ. ಇವತ್ತು ರೈತ ಸಂಕಷ್ಟದಲ್ಲಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಕಾರಣ ಒಂದ್ ಕಡೆ ನಾವು ಹಾಲಿ ಅನುಭವಿಸ್ಕೊಂಡು ಬಂದು ಅಳವಡಿಸಿರುವಂತ ಕೃಷಿ ಪದ್ಧತಿಗಳು ದುಬಾರಿ ಆಗಿದೆ, ಭೂಮಿ ಫಲವತ್ತತೆ ಕಳ್ಕೊಂಡು ಇಳುವರಿ ತುಂಬಾ ಕಮ್ಮಿ ಆಗಿದೆ. ಅವನು ಹಾಕಿದ್ದು ದುಡ್ಡಲ್ಲಿ ಕಿಂಚಿತ್ ಭಾಗನೂ ರೈತನ ಬರದನೆ ಏನ್ ಮಾಡ್ತಿದ್ದಾರೆ ಇವತ್ತು, ಈ ಯುವಕರು ಸಂಪೂರ್ಣವಾಗಿ ಗ್ರಾಮಗಳಿಂದ ವಿಮುಖರಾಗಿ ನಗರಗಳು ಬಂದು ಸೇರ್ತಿರ್ತಾರೆ. ಆದರೆ ಕೃಷಿ ಖಂಡಿತವಾಗ್ಲೂ ನಷ್ಟದಾಯಕ ಅನ್ನೋದು ಅತಿ ಮುಖ್ಯವಾದ ಪ್ರಶ್ನೆ ಏನು ಬರ್ತದೆ. ಹೌದು, ನೀವು ಹಾಲಿರೋ ಪದ್ಧತಿಗಳೆಲ್ಲ ನೀವು ಮಾಡಿದ್ರಿಂದ ಕೃಷಿ ಖಂಡಿತವಾಗಿ ನಷ್ಟವಾಗಿದೆ. ಹಾಗಾಗಿ ನಾವು ಏನು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂತ ಪ್ರತಿಪಾದಿಸ್ತೀವಿ. ಒಂದು ನಾಟಿ ಹಸು ಇಟ್ಕೊಂಡು ಅದ್ರ ಸಗಣಿ ಗಂಜಿನದಲ್ಲಿ 30 ಎಕರೆ ಬೇಸಾಯ ಮಾಡೋದನ್ನ ಶ್ರೀ ಸುಭಾಷ್ ಬಾಳೇಕರ್ ಅವರು ತಿಳಿ ಹೇಳ್ಕೊಟ್ಟಿದ್ದಾರೆ. ಇದು ಒಂದು ಸಂಪೂರ್ಣ ವೈಜ್ಞಾನಿಕವಾದ ತಾಂತ್ರಿಕವಾದ ಕೃಷಿ ಪದ್ಧತಿ. ನೀವು ಅಲ್ಲಿ ಈ ಮೇಜಿನ ಮೇಲೆ ಇಟ್ಟಿರುವಂಥ ಸಂಪೂರ್ಣ ತರಕಾರಿ, ಈ ಸೊಪ್ಪು ಪದಾರ್ಥಗಳು, ಹೂವು ಎಲ್ಲ ನೀವು ನೋಡ್ಬೋದು. ಅದಕ್ಕೆ ಒಂದೇ ಒಂದು ಕಾಳು ಗೊಬ್ಬರನೂ ಹಾಕಿಲ್ಲ, ನಾವು ಒಂದೇ ಒಂದು ಸಿಂಪಡಣೆನೂ ಮಾಡಿಲ್ಲ. ಎಷ್ಟು ಚೆನ್ನಾಗಿದೆ ಅದರ ಮೇಲೆ ಒಂದೇ ಒಂದು ಸ್ಮೆಲ್ ಬಾಧೆ ಇದೆ ನೋಡಿ. ಇದು ಅತಿ ಮುಖ್ಯವಾಗಿ ಆಗ್ಬೇಕಾದ್ರೆ ಇವಾಗ ಹೇಳಿ, ನೀವೇನಾದರೂ ರೈತ ಆತ್ಮಹತ್ಯೆ ಮಾಡ್ಸೋಣ? ನಮ್ಗೆ ಎಕ್ಸಾಂಪಲ್ ಇದೆ ಕುಮಾರಸ್ವಾಮಿ ಅವರೇ, ನೀವು ಹೇಳಿ ಒಂದು, ನೀವು ಯಾವ ತರ ಕೃಷಿ ಮಾಡ್ತಾ ಇದ್ದೀರಾ? ಅವರು ಒಂದು ಲಕ್ಷ ಒಂದು ತಿಂಗಳಲ್ಲಿ ತೆಗಿತೀರಾ ಅಂದ್ರೆ ಒಂದ್ ಎಕರೆ ನಮ್ಗೆ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಆದಾಯ ಇದೆಯಾ ಅಂತ. ನಿಮ್ ಮಾತ್ ಕೇಳ್ಬಿಟ್ಟು ಹುಡುಗರೆಲ್ಲ ಬೆಂಗಳೂರು ಕೂಡ ಬಿಡ್ತಾರೆ ಇವಾಗ ಹಳ್ಳಿಗಳಿಗೆ. ಇಲ್ಲ ಇವಾಗ ಅದು ಹಾಗೆ ಇದೆ ಸರ್, ಇವಾಗ ನಾವೇನು ಮಾಡ್ತೀರಿ, ಇವಾಗ 9 AM ಸಂಜೆ 9 AM ಪಾಠ ದಿನ ಮಾಡ್ತೀನಿ.
ಅದ್ರಲ್ಲಿ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಪ್ರತಿ ಒಂದು 50 ಜನ 30 ಜನ ಬಂದಿರುವಂತ ಯುವಕರು ನಮ್ಮ ಸಾಧಾರಣ ಬೆಂಗಳೂರು ಮಾಡೋದ್ರಿಂದ ಎಲ್ಲ ಹೆಚ್ಚು ಅವರೇ ಗೊತ್ತಾದ್ರೆ ನೀವು ನಂಬೋದಿಲ್ಲ, 3 ಜನ 5 ಜನ ಪ್ರತಿ ಕಾರ್ಯಾಗಾರ ಕೇಳಿಸ್ಕೊಂಡವರು ಬಿಟ್ಬಿಟ್ಟು ಗ್ರಾಮಗಳಿಗೆ ಹೋಗಿ ಸೇರಿ ಅಲ್ಲಿ ಶುರು ಮಾಡಿ ಕರೆಗಳು ಮಾಡ್ತಾರೆ. ಸರ್ ನಾವು ಹಿಂಗೆ ಮಾಡ್ತಾ ಇದೀವಿ, ನಾವು ಈ ರೀತಿ ಮಾಡ್ತಾ ಇದೀವಿ, ಏ ಮರ ನಮ್ಮ ಪಾಠನೇ ಮಾಡಲ್ಲಪ್ಪ ನಿಮಗೆ, ನೀವು ಭಾರಿ ಕಷ್ಟ ಆಗಿದ್ರೆ ಬಿಟ್ಟೋಡ್ ಹೋಗ್ತೀರಂದ್ರೆ ಸರ್ ನಾಳೆ ಕೆಲಸ ಮಾಡ್ಬೋದು, ಇವತ್ತು ಕೃಷಿ ಮಾಡ್ಬೇಕು ನಾವು. ಇದು ತುಂಬಾ ಬದಲಾವಣೆ. ಅವ್ರೇನಂದ್ರೆ ಬರೀ ಸರ್ ಒಂದು ನನ್ನ ಒಂದು ನಾನು ಕೃಷಿಗೆ ಯಾಕೆ ಬಂದೆ ಅನ್ನೋ ಒಂದು ಪರಿಚಯ ಹೇಳ್ತೀನಿ. ನಾನು ಬೇಸಿಕಲಿ ನಾನು ರೈತ ಕುಟುಂಬದಲ್ಲಿ ಹುಟ್ಟಿದ್ದು, ಮಂಡ್ಯ ಜಿಲ್ಲೆ. ಅದನ್ನು ನಾನು ತುಂಬ ವಿದ್ಯಾಭ್ಯಾಸ ಮಾಡಿಸಿದ್ರು ನಮ್ಮನೆ. ವಿದ್ಯಾಭ್ಯಾಸ ಮುಗಿದ ಮೇಲೆ ನಮ್ಮ ತಂದೆಯವರು ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಡ, ವ್ಯವಸಾಯ ಮಾಡ್ಕೊಂಡಿರು ಅಂತ ಹೇಳಿದರು. ಆದರೂ ನಾನು ವ್ಯವಸಾಯನೇ ಮಾಡೋಕ್ಕೆ ನಾನು ಇಷ್ಟಪಡಲಿಲ್ಲ, ಸರ್ಕಾರಿ ಕೆಲಸಕ್ಕೆ ಹೋದೆ. ಆದರೂ ನಮ್ಮ ತಂದೆಯವರ ಅಭಿಲಾಷೆಯಂತೆ ವ್ಯವಸಾಯ ಮತ್ತು ಸರ್ಕಾರಿ ಉದ್ಯೋಗ ಎರಡನ್ನೂ ಮಾಡಿಕೊಂಡು ಒಂದು 23 ವರ್ಷ ಕೆಲಸ ಮಾಡಿದೆ. 23 ವರ್ಷ ಕೆಲಸ ಮಾಡಿದ್ರೆ ನನಗೆ ಹೇಳ್ತೇನೆ, ನಮ್ಮ ತಂದೆಯವರು ಹೇಳಿದ್ದು ಸತ್ಯ, ವ್ಯವಸಾಯ ಮಾಡ್ಕೊಂಡಿದ್ರೆ ನಾವು ಸಂತೋಷವಾಗಿರ್ಬೋದು. ಬಟ್ ವ್ಯವಸಾಯ ಸರ್ಕಾರಿ ಕೆಲಸದಲ್ಲಿ ಏನಿಲ್ಲ, ತಿಂಗಳು ಸಂಬಳ ತರೋದು, ಖರ್ಚು ಮಾಡೋದು, ಹೀಗಿದ್ರೆ ನಮಗೇನೂ ಸಿಗಲ್ಲ ಅಂತ ನಾನು ವ್ಯವಸಾಯದ ಕಡೆ ಹೊರಟೆ. ವ್ಯವಸಾಯದ ಕಡೆ ನಾನು ಹೊರಡೋದಕ್ಕಿಂತ ಮುಂಚೆ ಏನಾಯಿತು ಅಂದರೆ, ನಮ್ಮ ತಂದೆಯವರು ಹಿರಿಯವರು ಏನು ಮಾಡ್ತಿದ್ರು ಅಂದರೆ ಪಾರಂಪರಿಕ ಕೃಷಿ ಮಾಡ್ತಾರೆ, ಟ್ರೆಡಿಷನ್ ಅಗ್ರಿಕಲ್ಚರ್ ಮಾಡ್ತಾಯಿದ್ರು. ಅವಾಗೇನು ಮಾಡಿದ್ರು, ಒಂದು ರಾಗಿ ಮಾಡಿದರೆ ಅಕ್ಕಡಿ ಸಾಲ ಹಾಕ್ಕೊಂಡು ತಮಗೆ ಬೇಕಾದ ಬೇಳೆಕಾಳು, ಎಣ್ಣೆಕಾಳು, ದವಸ ಧಾನ್ಯಗಳು ಪ್ರತಿಯೊಂದನ್ನು ಬೆಳ್ಕೊಳ್ತಾ ಇದ್ರು. ನಾನು ವ್ಯವಸಾಯಕ್ಕೆ ಬಂದ ನಂತರ ಈ ಹೈಟೆಕ್ ಅಗ್ರಿಕಲ್ಚರ್ಗೆ ಹೋದೆ. ಇವತ್ತು ಏನು ಮಾನೋಕ್ರಾಪ್ಸ್ಗೆ ಹೋದೆ, ಏಕ ಬೆಳೆಗಳಿಗೆ ಹೋದೆ, ಬಾಳೆ ಈ ಥರ, ನುಗ್ಗೆ ಮತ್ತು ರೇಷ್ಮೆ, ಎಕರೆಗಟ್ಟಲೆ ಬೆಳೆಯೋ ಒಂದು ಕಲ್ಚರ್ಗೆ ಹೋದೆ. ತಂತಿ ಬೇಲಿ ಹಾಕ್ಸೋದು, ಆಳುಗಳು ಇಟ್ಕೊಳ್ಳೋದು, ತಂತಿ ಇದಾಕ್ಸೋದು, ಬೋರ್ವೆಲ್ ಹಾಕ್ಸೋದು, ಈ ಥರ ಒಂದು ಕೃಷಿಗೆ ಹೋಗಿ ನಾವು ಟ್ರೆಡಿಷನಲ್ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾಗ ಕಷ್ಟಕಾಲದಲ್ಲಿ ನಾವು ಹಣ ಸಹಾಯ ಮಾಡ್ತಿದ್ದೋ. ಮನೆಗೆ ನಾನು ರಾಸಾಯನಿಕ ಕೃಷಿಗೆ ಬಂದ ನಂತರ ಸಾಲಗಾರರಾದವ್. ಆವಾಗ ನಾನು ಸರ್ಕಾರಿ ಕೆಲಸನೇ ಬಿಟ್ಟು ನಮ್ಮ ಆಫೀಸಲ್ಲಿ ಕೆಲಸ ಕೇಳಿದರು, ನೀವೆಲ್ಲ ವ್ಯವಸಾಯ ಮಾಡಿ ಇಲ್ಲ ಸರ್ಕಾರಿ ಕೆಲಸ ಮಾಡಿ ಅಂತ. ಆವಾಗ ನನ್ನ ಕೈ ತುಂಬ ಬರೋ ಕೆಲಸನ ನಾನು ಸೆಂಟ್ರಲ್ ಗೌರ್ಮೆಂಟ್ ಕೆಲಸನ ಬಿಟ್ಟು ವ್ಯವಸಾಯಕ್ಕೆ ಬಂದೆ. ಆ ಬಂದ ಟೈಮ್ಗೆ ಮಹಾರಾಷ್ಟ್ರದ ನೈಸರ್ಗಿಕ ಕೃಷಿ ಅಧಿಕಾರರಾದ ಸುಭಾಷ್ ಪಾಳೇಕರ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದರು ಆ ಟೈಮ್ನಲ್ಲಿ. ಆವಾಗ ಅವರ ಸೆಮಿನಾರ್ಗಳಿಗೆ ನಾನು ಪ್ರತಿಯೊಂದು ಸೆಮಿನಾರ್ಗಳಿಗೂ ಹೋಗಿ ನೈಸರ್ಗಿಕ ಕೃಷಿ ಅಂದ್ರೆ ಏನು ಅದನ್ನು ಅರ್ಥ ಮಾಡಿದೆ. ಅದೇ ಸಮಯದಲ್ಲಿ ನಮ್ಮ ಪ್ರಸನ್ನ ಮೂರ್ತಿಯವರು ನನಗೆ ಸ್ನೇಹಿತರಾಗಿ ಸಿಕ್ಕಿದ್ರು. ಅವರ ಜೊತೆ ಸರಿ ಎಲ್ಲ ಸೆಮಿನಾರ್ಗೆ ಹೋಗಿ ನೈಸರ್ಗಿಕ ಕೃಷಿ ಅಂತ ಅಂದ್ರೆ ಏನು ಅನ್ನೋದು ತಿಳ್ಕೊಂಡೆ. ಜೊತೆಗೆ ನಾನು ಅರ್ಥ್ ಸೈನ್ಸಲ್ಲಿ ನಾನು ವಿದ್ಯಾಭ್ಯಾಸ ಗ್ರಾಜ್ಯುಯೇಷನ್ ಮಾಡಿದ್ರಿಂದ ನನಗೆ ಭೂಮಿನಲ್ಲಿ ಸಾಕಷ್ಟು ಗೊಬ್ಬರ ಇರುವಾಗ ನಾನು ಇಷ್ಟು ದಿವಸ ಹೊರಗಡೆಯಿಂದ ಯಾಕೆ ತಂದಾಗ್ತೆ ಅನ್ನೋದು ಗೊತ್ತಾಯಿತು. ಮತ್ತು ಜೊತೆಗೆ ವ್ಯವಸಾಯ ಅಂತ ಅಂದರೆ ಮಾನೋಕ್ರಾಪ್ಸ್ ಯಾವತ್ತೂ ಮಾಡಬಾರ್ದು ಅನ್ನೋದು ಒಂದು ನನಗೆ ಒಂದು ಬಂದು 10 ವರ್ಷಗಳಿಂದ ನಾನು ಮಲ್ಟಿ ಕ್ರಾಪ್ಸ್ ಮಾಡ್ತೀನಿ. ಯಾವಾಗಲೂ ಸಮಗ್ರ ಕೃಷಿ ಮಾಡ್ತೀನಿ. ಆಗಲ್ಲ ಅಂದ್ರೆ ನೀವು ಇವಾಗ ನಾನು ಇವಾಗ ಅಕ್ಕಿ ಬೆಳಿಬೇಕು, ನಾನು ಎಕರೆ ಗಟ್ಟಲೆ ಬೆಳಿಲೇಬೇಕು, ನಾನು ಭತ್ತ ಬೆಳಿಬೇಕು ಅಥವಾ ನಾನು ಏನು ಕಬ್ಬು ಬೆಳಿಬೇಕು, ಹೇಗೆ ಸಾಧ್ಯ? ಅವಾಗ ಸರ್ ನಿಮಗೆ ಒಂದು ಉತ್ತರ ಹೇಳ್ತೀನಿ. ಈ ತರ ಒಂದು ಕೃಷಿಗೆ ಹೋಗಿ ಈಗ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ರು. ಈಗ ನಮ್ಮ ಮಂಡ್ಯ ಜಿಲ್ಲೆಗೆ ಬಂದು ಬರೀ ಭತ್ತ ಕಬ್ಬು ಬೆಳೀತಾರೆ, ತುಮಕೂರು ಜಿಲ್ಲೆಗೆ ಹೋಗಿ ಬರೀ ತೆಂಗು ಬೆಳೀತಾರೆ, ಅಡಿಕೆ ಬೆಳೀತಾರೆ, ಮತ್ತೆ ಕೋಲಾರ ಜಿಲ್ಲೆಗೆ ಹೋಗಿ ಬರೀ ರೇಷ್ಮೆ ಬೆಳೀತಾರೆ. ಹಾಗೆ ಮಾನೋಕ್ರಾಪ್ಸ್ಗಳು ಹಿಂದೆ ಹೋಗಿ ಪ್ರತಿಯೊಬ್ಬ ರೈತರು ಸಾಲಗಾರನಾಗಿ ಬಂತು. ನೈಸರ್ಗಿಕ ಕೃಷಿ ಒಂದು ಮುಖ್ಯವಾಗಿ ಪಂಚತರಂಗಿಣಿ ಯೋಜನೆ, ಕಬ್ಬಳಿಗೂ ನಾವು ಭತ್ತನು, ನಾನು ಭತ್ತನು ಬೆಳ್ದೀನಿ, ಗೋಧಿನು, ಕಬ್ಬಲ್ಲಿ ಬೆಳ್ದೀನಿ. ನೀರಾವರಿ ಆಶ್ರಿತ ಭತ್ತ ಒಂದು ಮಾತ್ರ, ಅಲ್ಲೇನಾಗುತ್ತೆ ಅಂದ್ರೆ ಭತ್ತದ ನೀರೊಳಗೆ ಬೇರೆ ಏನು ಬೆಳೆಯಲ್ಲ, ಜಂಡು ಬಿಟ್ಟರೆ ಇನ್ನೇನು ಬೆಳೆಯಲ್ಲ. ಆ ಸಮಯದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಿಂತಿರೋ ಅಂತ ಗದ್ದೆ ಮೇಲೆ ಇವತ್ತೇನ್ ನೀರೇ ಒಡಾಕಿ ನೀರ್ ಆಚೆ ಬಿಟ್ಟಿವೋ ಹಣ್ಣಾಗಿರೋಂತ ಇದನ್ನ ಅಂತ ಸಮಯದಲ್ಲಿ ಅದ್ರ ಮೇಲೆ ಕಾಲಿ ಹಚ್ಚಿ ಅದು ಭೂಮಿಗೆ ಬಿದ್ದು ಗಾಳಿಗೆಲ್ಲ ಸೇರಿ ಸಂದಿಯಿಂದ ಬಿದ್ದದ್ದು ಮತ್ತೆ ಅದು ಉತ್ಕೊಳ್ತದೆ. 10 ವರ್ಷ ಕಟವಾಗಿ ನಾವು ಭೂಮಿ ಮೇಲೆ ಬಿಟ್ಟು ವಾಪಸ್ ಅದನ್ನು ತೊಗೊಂಡು ಹೋಗ್ಸಿಂಗ್ ಅಲ್ಲಿ ಚಿಕ್ಕೋಡ್ತೀವಿ ನಾವು, ಅಲ್ಲಿ ನರ್ಸರಿ ಬೆಡ್ ಮಾಡಿರ್ತೀವಿ ಅಂದರೆ ಒಟ್ಲು ಹಾಕೊಂಡಿರ್ತೀವಿ. ಆ ಒಟ್ಲು ಒಂದು ತಿಂಗಳಲ್ಲಿ ಅಲ್ಲಿ ಕೀಳೋಸ್ಕೊಂಡು ಇವಾಗಲೇ ಮತ್ತೆ ಈ ಕಾಲ್ಗಿಡಗಳು ಬೆಳೆದ್ಬಿಟ್ಟಿರ್ತವೆ. ಅಂದರೆ ಕಾಲ್ಗಿಡ ಅಂದಾಗ ಬರೀ ಒಂದೇ ಆಗೋದಿಲ್ಲ, 9 ನವಗ್ರಹ ಧಾನ್ಯಗಳಿಂದ ಸಂಪೂರ್ಣ ಅವನ್ನು ಬೆರೆಸಿ ಕಾಳುಗಳ ಜೊತೆ ಇರ್ತೀವಿ. ಕಾರಣ ಯಾಕಂದರೆ ಒಂದೊಂದ್ರೊಳಗೆ ಒಂದೊಂದು ಪೋಷಕಾಂಶ, ಸಾಸಿವೆ ಅತಿ ಮುಖ್ಯ ರೋಗಾಣು ನಾಶಕ, ಅದು ನೀವು ಕಾಳುಗಳೆಲ್ಲ ಏನಾಗ್ತೀವಿ ಅತಿ ಹೆಚ್ಚು ಸಾಧ್ಯ. ಅದನ್ನ ನಾನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಹೇಗೆ ಅಂದ್ರೆ, ಈಗ ನಮ್ಮ ನ್ಯಾಚುರಲ್ ಆಗಿ ಕಾಡು ಬೆಳೆಯೋದು ಹೆಂಗ್ ಬೆಳೆಯೋದು, ನಮ್ಮ ಭೂಮಿನೇ ಎಲ್ಲವನ್ನು ಬೆಳೆಸುತ್ತೆ. ಏನು ಒಂದ್ ಕಡೆ ಕೊತ್ತಂಬರಿ ಸೊಪ್ಪು ಬರುತ್ತೆ, ಇನ್ನೊಂದ್ ಕಡೆ ಕರಿಬೇವು ಬರುತ್ತೆ, ಇನ್ನೊಂದ್ ಕಡೆ ಲಿಂಬೆ ಬರುತ್ತೆ, ಇನ್ನೊಂದ್ ಕಡೆ ತುಂಗೆ ಬರುತ್ತೆ, ಎಲ್ಲ ಸೇರಿ ಬಂದಾಗ ಅದು ಭೂಮಿ ನೋಡಿ ಎಷ್ಟು ಡೈವರ್ಸಿಫೈಡ್, ಎಷ್ಟು ಅದ್ಭುತವಾದ ನಮ್ಮ ನೇಚರ್ ಅಂದ್ರೆ,
ಒಂದಕ್ಕೆ ಒಂದು ಒಂದಕ್ಕೆ ಒಂದು ಹೆಲ್ಪ್ ಮಾಡ್ಕೊಳ್ಳೋದಂತೆ ಕೃಷಿಯನ್ನು. ಒಂದು ಇದು ಬಂದಾಗ ಇದು ಹೆಂಗೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಈಗ ಭೂಮಿಲಿ ಭೂಮಿಲಿ ಸಿಹಿ ಇದೆ, ಖಾರ ಇದೆ, ಕಹಿ ಇದೆ, ಎಲ್ಲವೂ ಇದೆ. ಎಲ್ಲ ಸಿಹಿನೇ ಹಾಕ್ಬಿಟ್ಟು ಹೇಳ್ಕೊಳ್ಳಿ ಏನಾಗುತ್ತೆ? ಸ್ವಲ್ಪ ಭೂಮಿಲಿರುವಂಥ ಖಾರವಾದ ಮೆಣಸು ಬೆಳೆಯುವಂಥದ್ದು ಭೂಮಿಲಿದೆ, ಏನೋ ಆಮೇಲೆ ಕಹಿ ಬೇವು ಬೆಳೆಯುವಂಥದ್ದು ಭೂಮಿಲಿದೆ. ಇದು ಕಾಡು ಬೆಳೆದಂಗೆ, ಕಾಡಲ್ಲಿ ಎಲ್ಲವೂ ಸಮತೋಲನವಾಗಿ ಬೆಳ್ಕೊಳುತ್ತೆ. ಅದು ಇದು ಎಲ್ಲ ಜೊತೆಯಲ್ಲಿ ಸೇರ್ಕೊಂಡು ಎಲ್ಲ ತುಂಬ ಸಮೃದ್ಧಿಯಾಗಿ ಬೆಳ್ಕೊಳುತ್ತೆ. ಅವ್ರು ಹೇಳ್ತಿರೋದು ಅದನ್ನೇ ಅಂದ್ರೆ, ನನಗೆ ಒಂದು ಇದಾಯ್ತು, ನೀವು ಕಬ್ಬು ಬೆಳಿತೀರಲ್ಲ, ಕಬ್ಬು ಜೊತೆ ಬೇರೆ ಏನಾದ್ರು ಹಾಕ್ಬೋದಾ? ಎಲ್ಲ ಬೆಳೆನೂ ಉತ್ತರಾಯಣ ದಕ್ಷಿಣಾಯನ ಸಂಪೂರ್ಣ ಬಿಸಿಲು ಭೂಮಿ ಮೇಲೆ ಬೀಳ್ಬೇಕು ಅಂದ್ರೆ ನಾವ್ ಅದನ್ನ ಪೂರ್ವ ಪಶ್ಚಿಮದಲ್ಲಿ ಸಾಲ್ ಮಾಡ್ತೀವಿ, ಇದನ್ನ ಉತ್ತರ ದಕ್ಷಿಣದಲ್ಲಿ ಇಟ್ಕೊಂಡಿರ್ತೀವಿ. ಅದ್ರ ಮಧ್ಯೆ ಎಲ್ಲ ಬೆಳಿತೀವಿ, ತರಕಾರಿಯಿಂದ ಹಿಡಿದು ಅದ್ರೊಳಗೆ ಮಧ್ಯದಲ್ಲಿ ಕುಟುಂಬ ಸಾಲ ಅಂತ ಬರುತ್ತೆ. ನಿಮಗೆ ಬೇಕಾದಂತ ಕಡಲೆಕಾಯಿ, ತೊಗರಿ, ಗದ್ದೆ ಏನ್ ಬೇಕೋ ಅದ್ರೊಳಗೆ ಬರ್ತಾರೆ. ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ, ನೇಸರ್ ಕೃಷಿ ನಾವು ಈ ಕಬ್ಬಂತ ತವಳೋದ್ರೆ ಒಂದ್ ಸ್ವಲ್ಪ ಹೇಳ್ತೀನಿ. ಏನ್ ಇವಾಗ 100 ಟನ್ ಕಬ್ಬಲ್ಲಿ ಬೇರೆ ಕೃಷಿ ಪದ್ಧತಿಗಳಲ್ಲಿ 85-90 ಕೆಜಿ ಬೆಲ್ಲ ಆಗ್ತಿದೆ, 100-115 ಕೆಜಿ ಬೆಲ್ಲ ಆಗ್ತದೆ ಈ ಕೃಷಿ ಪದ್ಧತಿ. ಮೊನ್ನೆ ನಾನು ನಿಮ್ಗೆ ಕಬ್ಬು ತಂದಿದ್ದೆ, ನಮ್ಮ ರಟ್ಟೆಗಿಂತ ಗಾತ್ರ ಇದೆ, ಮೊನ್ನೆ ತಂದಿಲ್ಲ ಸರ್ ಕಬ್ಬು, ರಟ್ಟೆಗಿಂತ ಗಾತ್ರ ಇದೆ. ಸೊ ಹಾಗಾಗಿ ಏನಾಗ್ತಿದೆ ಅಂದ್ರೆ, ಇಲ್ಲಿ ನಮ್ಗೆ ಇಳುವರಿ ತುಂಬಾ ಹೆಚ್ಚು, 100 ಟನ್ ದಾಟಿದ್ದಾರೆ ಎಕರೆಗೆ. ಇವಾಗ ಏನಂದ್ರೆ, ಇದನ್ನ ಮೂಲವಾಗಿ ನಾವ್ ಏನಕ್ಕೆ ಚರ್ಚೆ ಮಾಡಿದ್ವಿ ಅಂದ್ರೆ, ನೋಡಿ ಇಲ್ಲಿ ಕೆರೆ ಮಾಡಿರೋರು ಇದ್ದಾರೆ, ನಮ್ಮ ಆನಂದ್ ಅವರು. ಏನಂದ್ರೆ, ಒಂದು ಕೋಆಪರೇಟಿವ್ ಸಿಸ್ಟಮ್ ಅಂತ ಬಂದಾಗ, ಆಮೇಲೆ ನೀವ್ ಹೇಳಿದ್ರಿ ಯೂನಿವರ್ಸಿಟಿಲಿ ಎಷ್ಟೋ ಜನ, ಏನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಎಷ್ಟೋ ಜನ ಯೂನಿವರ್ಸಿಟಿಯಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಹೋಗಿ ಕಲಿಯೋದು ಯಾಕಪ್ಪ ಅಂತಂದ್ರೆ, ತಾನು ಸರ್ಕಾರಿ ಮತ್ತೆ ನೌಕರಿಗೋಸ್ಕರ ಹೋಗ್ಬೇಕು ಅನ್ನೋದ್ರೆ ಆಗ್ಬಿಡಿದೆ. ಆದ್ರೆ ನಿಜವಾಗಿ ಯಾರು ಕೃಷಿ ಮಾಡ್ತಾ ಇದಾರೆ ಅವರಿಗೆ ಈ ಕೃಷಿ ತಂತ್ರಜ್ಞಾನ ಯಾವ್ದು ತಲುಪ್ತಾ ಇಲ್ಲ. ನಿಜವಾಗಿ ಕೃಷಿ ತಂತ್ರಜ್ಞಾನ ರೈತರಿಗೆ ತಲುಪಕ್ಕೆ ಹೊರತು ಏನೋ ನೌಕರಿ ಮಾಡ್ಲಿಕ್ಕೆ ಹೋಗುವಂತವ್ರಿಗೆ ತಲುಪುವಂತದ್ದಲ್ಲ. ಹಾಗಾಗಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಗ್ರಾಜ್ಯುಯೇಟ್ಸ್ ಮತ್ತು ವಾಪಸ್ಸು ಹಳ್ಳಿಗೆ ಬಂದು ವ್ಯವಸಾಯ ಮಾಡುವಂತ ಆಗ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಹಳ್ಳಿಗಳಲ್ಲಿ ಕೃಷಿ ತಂತ್ರಜ್ಞಾನದ ಬಗ್ಗೆ ಈಗ ನಮ್ಗೆ ಏನು ಅಂತಂದ್ರೆ, ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೇಕಾದಷ್ಟು ಕನ್ನಡ ಶಾಲೆಗಳಿದೆ. ಆ ಕನ್ನಡ ಶಾಲೆಗಳು ಮಕ್ಕಳಿಗೆ ಪಾಠ ಮಾಡಿ ಮುಂದೆ ಖಾಲಿ ಉಳಿತಾವೆ. ಅಲ್ಲಿ ಒಂದಂದ್ರೆ ರೈತರ ಗುಂಪುಗಳನ್ನು ಮಾಡಿಕೊಂಡು ಅವರಿಗೆ ಏನು ಕೃಷಿ ತಂತ್ರಜ್ಞಾನನ ಅವತ್ತಿನ ಅವತ್ತೇ ತಂದು ಪಾಠ ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ, ಅವರಿಗೆ ಹೊಸ ತಂತ್ರಜ್ಞಾನ ಅಳವಡಿಸ್ಕೊಳಕ್ ಸಾಧ್ಯ ಆಗತ್ತೆ. ಎಷ್ಟೋ ಅವ್ರು ಮಾಡ್ತಾ ಇರ್ತಕ್ಕಂಥ ತಪ್ಪನ್ನ ತಿದ್ದುಕೊಂಡು ಲಾಭದಾಯಕವಾಗಿ ಈ ಕೃಷಿಯನ್ನು ಮಾಡಕ್ ಸಾಧ್ಯ ಆಗತ್ತೆ. ಕೋಆಪರೇಟಿವ್ ಸಿಸ್ಟಮ್ ಅಂತ ಮಾಡಿದಾಗ ಏನಾಗುತ್ತೆ ನೋಡಿ, ಇದರಲ್ಲಿ ಬಡ ರೈತ, ಶ್ರೀಮಂತ ರೈತ, ಮಧ್ಯಮ ವರ್ಗದ ರೈತ, ಇದ್ರ ಜೊತೆಯಲ್ಲಿ ಓದಿರುವಂತ ಜ್ಞಾನ ಇರುವಂತವ್ರು, ಪ್ಲಸ್ ಈ ತರ ಏನ್ ಹೇಳಿ ಸಾವಯವ ಕೃಷಿ, ಆರ್ಗ್ಯಾನಿಕ್ ಇದು ಏನು ನ್ಯಾಚುರಲ್ ಫಾರ್ಮಿಂಗ್, ಈ ತರದ್ದೆಲ್ಲ ಸೇರಿ ಎಲ್ಲರೂ ಒಟ್ಟಾಗಿ ಸೇರಿದಾಗ, ಇದ್ರ ಪ್ರಕಾರ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದು ಜ್ಞಾನ ಯಾರದ್ದು, ಈ ಓದಿರುವಂತವ್ರು ತಿಳ್ಕೊಂಡಿರುವಂತವ್ರು ಜ್ಞಾನ, ಸರ್ಕಾರದ ದುಡ್ಡು ಅಂದ್ರೆ ನಮ್ಮ ಟ್ಯಾಕ್ಸ್ ಮನಿ ಅಂದ್ರೆ ಸರ್ಕಾರದಿಂದ ಒಂದು ಹೆಲ್ಪ್, ಪ್ಲಸ್ ಶ್ರಮ ಅಂದ್ರೆ ರೈತರ ಶ್ರಮ. ಯಾವಾಗ ಶ್ರಮ, ದುಡ್ಡು, ಜ್ಞಾನ ಸೇರಿದ್ರೆ ಅಲ್ಲಿ ಅದ್ಭುತಗಳಾಗೋಗ್ಬಿಡುತ್ತೆ. ಇದು ಆಗ್ಬೇಕು ಅನ್ನೋದೇ ಒಂದು ನಮ್ಮ ಉದ್ದೇಶ. ಇದು ಕೋಆಪರೇಟಿವ್ ಸ್ಟ್ರಕ್ಚರ್ ಅಲ್ಲಿ ಬರಬೇಕು. ನಮಗ್ ಗೊತ್ತಿರೋಷ್ಟು ನಾವು ಮಾತಾಡಿದೀವಿ ಇಲ್ಲಿ, ಯಾಕಂದ್ರೆ ನೀವು ಕೃಷಿಕರು, ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತಿದ್ರ ಬಗ್ಗೆ ನೀವು ಎಲ್ಲ ಸೇರಿ ಜೊತೆಲಿ ಡಿಸ್ಕಸ್ ಮಾಡಿ, ಈ ತರ ಒಂದು ಯಾಕೆ ಆಗ್ಬಾರ್ದು ಅಂತ ಸರ್ಕಾರಕ್ಕೂ ಇದನ್ನ ತಿಳಿಸ್ಬೋದು. ಏನೋ ಸರ್ಕಾರನೂ ಇದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಎಲ್ಲ ಸೇರಿ ಇದನ್ನ ಮಾಡಿದ್ರೆ ನಮ್ಮಲ್ಲಿ ಯಾವುದೇ ರೀತಿ ಸಮಸ್ಯೆನೂ ಆಗಲ್ಲ. ಏನೋ ಬ್ಯಾಲೆನ್ಸ್ ಅಂತಾರಲ್ಲ, ಏನೋ ಈ ಕಡೆ ಸಿಟಿ ಓವರ್ ಆಗಿ ಬೆಳೆಯೋದು, ಆ ಕಡೆ ವಿಲೇಜ್ ಇದಾಗ್ತಾ ಇರೋದು, ಎರಡೂ ಆಗಲ್ಲ. ಮಳೆ ಚೆನ್ನಾಗೇ ಬರುತ್ತೆ. ಆನಂದ್ ಅವ್ರು ಹೇಳ್ದಂಗೆ ಇವರು ಒಂದು ಏನೋ 3 ತಿಂಗಳಲ್ಲಿ 1 ಕೋಟಿಲಿ 36 ಎಕರೆ ಕೆರೆ ನಿರ್ಮಾಣ ಮಾಡಿದ್ದಾರೆ. ಅದ್ರ ಬಗ್ಗೆ ಆಲ್ರೆಡಿ ನಿಮ್ಗೆ ಹೇಳಿದೀವಿ. 18,000 ಗಿಡ ಮರಗಳು ನೆಟ್ಟಿದ್ದಾರೆ. ಈಗ ಸುತ್ತಮುತ್ತ ಎಲ್ಲ ಹಳ್ಳಿಗಳು ಕೂಡ ನೀರಾಯ್ತು. ನಾವು ಎಲ್ಲೆಲ್ಲಿಂದ ಪೈಪ್ ಹಾಕಿ ಮಾಡೋದು ಬೇಕಾಗಿಲ್ಲ, ನಮ್ಗೆ ನೀರು ತರಿಸೋದು ಬೇಕಾಗಿಲ್ಲ. ಕೆರೆಗಳು ಚೆನ್ನಾಗಾಗಿ ಏನು ಮರಗಳು ನೆಟ್ಟರೆ, ಕೃಷಿ ಚೆನ್ನಾಗಾದ್ರೆ ಅದ್ಭುತವಾಗಿ ಮಳೆ ಬರುತ್ತೆ. ಇದು ಎಷ್ಟೋ ನಾನು ಆಲ್ರೆಡಿ ಹೇಳಿದ್ದೀನಿ, ಪ್ರಕೃತಿ ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಅಂತ. ಸೊ ಇದು ಖಂಡಿತ ಕೋಆಪರೇಟಿವ್ ಸಿಸ್ಟಮ್ ಅಲ್ಲಿ, ಒಂದು KMF ಅಲ್ಲಿ ಹೆಂಗ್ ಮಾಡ್ತಾ ಇದಾರೋ ಆತರ ಒಂದು ಅಗ್ರಿಕಲ್ಚರ್ ಕೋಆಪರೇಟಿವ್ ಸಿಸ್ಟಮ್ ಅಲ್ಲಿ ಎಲ್ಲರೂ ಸೇರಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಮಗ್ ಅನ್ನಿಸ್ತಾ ಇದೆ. ನೀವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ, ಏನಾರ ವಿಷಯ ಇದ್ರೆ ನಮ್ಗೆ ತಿಳಿಸಿ, ಮತ್ತಿನ್ನೊಂದ್ಸತಿ ಸೇರೋಣ ನಾವು. ಯಾಕಂದ್ರೆ ಅವ್ರು ಹೇಳ್ದಂಗೆ, ಚಂದ್ರೇಗೌಡರು ಹೇಳಿದ್ರು, ಕೃಷಿ ಅನ್ನೋದು ತುಂಬಾ ದೊಡ್ಡ ವಿಷಯ, ಇದ್ರಲ್ಲಿ ಸಾವಿರಾರು ಸಮಸ್ಯೆಗಳಿದೆ ಅದು ಇದು ಅಂತ. ಹೌದು, ಎಲ್ಲೋ ಒಂದ್ ಕಡೆ ಸಮಸ್ಯೆಗಳನ್ನೇ ನಾವು ಯೋಚನೆ ಮಾಡ್ತಾ ಕೂತ್ಕೊಳಕ್ ಆಗಲ್ಲ. ಎಲ್ಲೋ ಪರಿಹಾರ ಹುಡುಕ್ದಾಗ ಎಲ್ಲೋ ಒಂದ್ ಕಡೆ ಅದರಿಂದ ಪರಿಹಾರ ಸಿಗ್ತಾ ಹೋಗುತ್ತೆ. ದಯವಿಟ್ಟು ನೀವೆಲ್ಲರೂ ಯೋಚನೆ ಮಾಡಿ, ಸರ್ಕಾರನು ಇದ್ರ ಬಗ್ಗೆ ಯೋಚನೆ ಮಾಡಲಿ. ನಾನು ಯಾವಾಗಲೂ ಪ್ರತಿಯತಿ ಹೇಳ್ತಾ ಇರ್ತೀನಿ, ಏನು ರಾಜಕಾರಣದಿಂದ ಆಗಿಲ್ಲ ಅಂದ್ರೆ ಪ್ರಜಾಕಾರಣ ಖಂಡಿತ ಇದ್ದೇ ಇರುತ್ತೆ. ಇದಕ್ಕೆ
ಪ್ರಜೆಗಳಿರೋ ಏನೋ ಪ್ರಜಾಕೀಯ ಇದೆಯಲ್ಲ ಅದು ಯಾವತ್ತೂ ತುಂಬ ಸ್ಟ್ರಾಂಗು ಜ್ಞಾಪಕ ಇಟ್ಕೊಳ್ಳಿ. ಯಾಕಂದ್ರೆ ಪ್ರಜೆಗಳೇ ಎಲ್ಲ ಸೇರ್ತಾ ಇದ್ದೀವಿ ಇದರಲ್ಲಿ. ಸೊ ಇದು ರಾಜಕಾರಣದಿಂದ ಆಗಲಿ ಸಂತೋಷ, ಇಲ್ಲ ಅಂದರೆ ಪ್ರಜಾಕಾರಣದಿಂದ ಪ್ರಜಾಕೀಯದಂತೂ ನಾವು ಖಂಡಿತ ಇದ್ರ ಬಗ್ಗೆ ಒಂದು ಮಾಡೇ ಮಾಡ್ತೀವಿ. ಇದೊಂದು ಅದ್ಭುತವಾದ ಏನು ಇಡೀ ಒಂದು ಏನೋ ಸ್ಮಾರ್ಟ್ ಸಿಟಿ ಒಂದೆಲ್ಲ ಸ್ಮಾರ್ಟ್ ವಿಲೇಜಸ್ ಆಗಿ, ಆ ಸ್ಮಾರ್ಟ್ ವಿಲೇಜ್ ಅಲ್ಲ ಅಲ್ಲಿ ಕೆರೆಗಳು ಚೆನ್ನಾಗಾಗಿ, ಅಲ್ಲಿ ಏನೋ ಪ್ರವಾಸೋದ್ಯಮ ಚೆನ್ನಾಗಿ, ಬೋಟಿಂಗ್ ಆಗಿ, ಎಲ್ಲ ಟೂರಿಸ್ಟ್ಗಳು ಬಂದು ನಮ್ಮ ಭಾರತ ದೇಶ ಅಮೇರಿಕಾಗಿನ್ನ ಅದ್ಭುತವಾದ ದೇಶ ಆಗುತ್ತೆ. ಅದು ನಿಮ್ಮಿಂದ, ಪ್ರಜೆಗಳಿಂದ. ಥ್ಯಾಂಕ್ ಯು.